ಗವರ್ನಮೆಂಟ್ ವರ್ಸಸ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ನಾವು ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆರಂಭದಿಂದವೂ ಕೂಡ ಒಂದು ಧ್ವನಿ ಕೇಳಿ ಬರ್ತಾ ಇದೆ ಇವತ್ತು ರಮೇಶ್ ಅವರು ಕಾನೂನನ್ನು ತಂದಿರತಕ್ಕಂಥ ಸರ್ಕಾರ ಕಾನೂನನ್ನು ತಂದಿದೆ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಕೂಡ ಸರ್ಕಾರವೇ ಒಂದು ದರವನ್ನು ನಾವು ನಿಗದಿಯನ್ನ ಮಾಡ್ತೇವೆ ಇದಕ್ಕಿಂತ ಹೆಚ್ಚು ಯಾರೂ ಕೂಡ ತೆಗೆದುಕೊಳ್ಳುವ ಹಾಗಿಲ್ಲ ಇದಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಸರ್ಕಾರ ಇದೀಗ ಒಂದು ನಿಯಮವನ್ನು ತರಲಿಕ್ಕೆ ಮುಂದಾಗ್ತಾ ಇದೆ ರಾಜ್ಯವ್ಯಾಪಿ ವೈದ್ಯರು ಮುಷ್ಕರವನ್ನ ಹೇರಿದ್ರು ನಾವು ಕೂಡ ಹೊಟ್ಟೆಪಾಡಿಗಾಗಿ ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೇವೆ ನಾವು ಕೂಡ ಸಾಲ ಮೂಲ ಮಾಡಿಯೇ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದಿರ್ತೇವೆ ಇವತ್ತು ಸರ್ಕಾರದ ನಿಗದಿತ ಆ ಒಂದು ಅಮೌಂಟನ್ನು ನಾವು ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತುಗಳು ಎಲ್ಲ ಕಡೆಗಳಿಂದ ಕೇಳಿ ಬರ್ತಾ ಇತ್ತು ವೈದ್ಯರು ಮುಷ್ಕರಕ್ಕೆ ಮುಂದಾದರು ಅದರ ಜೊತೆಯಲ್ಲೇ ಜನರು ಆರಂಭದಲ್ಲಿ ಸರ್ಕಾರದ ನಿರ್ಧಾರವನ್ನು ಸಪೋರ್ಟ್ ಮಾಡಿದರು ಇದೀಗ ಜನರು ಒಂದು ರೀತಿಯಲ್ಲಿ ಪ್ರಶ್ನಾರ್ಥಿತವಾಗಿದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ಇದೀಗ ಮುಕ್ತವಾಗಿರ್ತಕ್ಕಂಥ ಅವಕಾಶವಿದೆ ನಮ್ಮೊಂದಿಗೆ ಖ್ಯಾತ ಮೂರು ಜನ ವೈದ್ಯರಿದ್ದಾರೆ ಅವರೊಂದಿಗೆ ಈ ಆಕ್ಟ್ ಏನು ಅಥವಾ ಯಾವ ಯಾವುದಕ್ಕಾಗಿ ವೈದ್ಯರುಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಸಂದೇಹಗಳನ್ನು ಕೇಳಬಹುದು ಇವತ್ತು ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಕೂಡ ಕೇಳ್ತೇನೆ ನನ್ನೊಟ್ಟಿಗೆ ಮೂರು ಜನ ಅತಿಥಿಗಳಿದ್ದಾರೆ ಆರಂಭದಲ್ಲಿಯೇ ವೈಎಸ್ ರಾವ್ರವರು ಇವತ್ತು ಭಾರತೀಯ ವೈದ್ಯಕೀಯ ಉಡುಪಿ ಶಾಖೆಯ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಎಸ್ ರಾವ್ ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಪಾಸ್ಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಸತೀಶ್ ಕಾಮತ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಭಾಗದ ಓರ್ವ ಸುಪ್ರಸಿದ್ಧ ವೈದ್ಯರಾಗಿರ್ತಕ್ಕಂತಹ ನಮ್ಮ ಚಂದ್ರಶೇಖರ್ ಜಿ ಎಸ್ ರವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆದರ್ಶ ಹಾಸ್ಪಿಟಲ್ನ ಎಂ ಡಿ ಕೂಡ ನಾನು ಆರಂಭದಲ್ಲಿಯೇ ನಾನು ಎಸ್ ರಾವ್ರವರಲ್ಲಿ ಸರ್ ಆಕ್ಟ್ ಏನಿದೆ ಅದು ತಮ್ಮ ವಿರೋಧ ಯಾಕೆ ಅಂತ ಹೇಳಿ ಇವತ್ತು ಜನರಿಗೆ ಜನರ ರೀತಿಯಲ್ಲಿ ಇವತ್ತು ಜನರಿಗೆ ಸಹಾಯವಾಗ್ತಾ ಇದೆ ಇವತ್ತು ಸರ್ಕಾರ ನಿಗದಿಪಡಿಸಿದಂತ ಅಮೌಂಟ್ ಎಲ್ಲ ಎಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಅಮೌಂಟ್ ಅನ್ನು ನಿಗದಿಪಡಿಸ್ತದೆ ಅಂತ ಆದ್ರೆ ಎಲ್ಲ ಜನತೆಗೂ ಕೂಡ ಸಹಾಯವಾಗ್ತದೆ ಅದು ಅನ್ನುವಂತ ಮಾತು ಇವತ್ತು ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇದೆ ಯಾಕೆ ಖಾಸಗಿ ವೈದ್ಯರದ್ದು ಮಾತ್ರ ಇದಕ್ಕೆ ವಿರೋಧ ಅನ್ನುವಂಥ ಮಾತು ಬೇಕಾಗಿದೆ ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣ ಮಸೂದೆ ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣ ಮಸೂದೆ ಅಂತ ಏನು ತರ್ತಾ ಇದ್ದಾರೆ ಆ ನಿಯಂತ್ರಣ ಮಸೂದೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಇತ್ತು ಅದು ಬಂದಾಗ ಅದರ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಆಗ ಸುಮಾರು ಜನ ಡೋಂಗಿ ವೈದ್ಯರಿದ್ದರು ಆ ಡೋಂಗಿ ವೈದ್ಯರ ಯಾರು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರ ಸರ್ಟಿಫಿಕೇಟ್ಗಳನ್ನು ಯಾರು ವೆರಿಫೈ ಮಾಡಿದವರಿಲ್ಲ ಡಾಕ್ಟ್ರು ಅವ್ರಿಗೆ ಇಷ್ಟ ಬಂದಾಗ ಎಲ್ಲಿ ಬೇಕಾದ್ರೂ ಕ್ಲಿನಿಕ್ ತೆಗೆದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ಬೋದಾಗಿತ್ತು ಎರಡನೇದಂತ ಹೇಳಿದರೆ ಕೆಲವು ಸ ಸರ್ಕಾರದ ಹತ್ರ ಕೆಲವು ಕಾರ್ಯಕ್ರಮಗಳು ಇದುವರೆ ಡಿಬರ್ಕ್ಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮು ಲೆಪ್ರಸಿ ಕಂಟ್ರೋಲ್ ಪ್ರೋಗ್ರಾಮು ಮಲೇರಿಯಾ ಕಂಟ್ರೋಲ್ ಪ್ರೋಗ್ರಾಮು ಹಾಗೆ ನೂರಾರು ಕಂಟ್ರೋಲ್ ಪ್ರೋಗ್ರಾಮ್ಗಳಿದ್ದಾಗ ಆ ಪ್ರೋಗ್ರಾಮ್ಗಳನ್ನು ಸರ್ಕಾರವೇ ನೋಡಿಕೊಳ್ಳಿಕ್ಕೆ ಅವರ ಜನರು ಅಥವಾ ಅವರತ್ತಿರುವಂಥ ಸಂಪನ್ಮೂಲಗಳು ಸಾಕಾಗ್ತಿರಲಿಲ್ಲ ಹಾಗಾಗಿ ಸರ್ಕಾರಕ್ಕೆ ಏನಿಸ್ತು ಅಂದರೆ ನಾವು ಖಾಸಗಿ ವೈದ್ಯರುಗಳನ್ನು ಖಾಸಗಿ ಸಂಪನ್ಮೂಲಗಳನ್ನು ಸಹ ಬಳಗಿಸ್ಕೊಂಡು ಈ ಕ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ಬೋದು ಅಂತ ಕಾಣಿಸ್ತು ಆದರೆ ಸರ್ಕಾರದ ಹತ್ರ ಎಲ್ಲೆಲ್ಲಿ ಖಾಸಗಿ ಆಸ್ಪತ್ರೆಗಳಿವೆ ಯಾವ್ಯಾವ ಕಾಸ್ಪತ್ ಆಸ್ಪತ್ರೆಗಳಲ್ಲಿ ಏನೆಲ್ಲ ಸಂಪನ್ಮೂಲ ಇದೆ ಯಾವ್ಯಾವ ಸ್ಪೆಷಾಲಿಟಿಗಳು ಎಲ್ಲೆಲ್ಲಿದೆ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಒಂದು ರಿಜಿಸ್ಟ್ರಿ ಮಾಡೋದಾದರೆ ಸಹ ಉಪಯೋಗ ಆಗ್ತದೆ ಹೇಳುವಂಥ ಒಂದು ಕಾರಣಕ್ಕೆ ಈ ನಿಯಂತ್ರಣ ಮಸೂದೆ ಅಂತ ಒಂದು ತಗೊಂಡು ಬಂತು ಅದರೊಟ್ಟಿಗೆ ಏನಂತ ಹೇಳಿದರೆ ಈ ಖಾಸಗಿ ಏನು ಆಸ್ಪತ್ರೆಗಳಿದ್ದಾವೆ ಅವುಗಳಿಗೆ ಒಂದು ಒಂದು ಮಾನದಂಡ ಅಂತ ಇರಲಿಲ್ಲ ಕೆಲವು ಕಡೆ ದೊಡ್ಡ ಆಸ್ಪತ್ರೆಗಳು ಕೆಲವು ಕಡೆ ಸಣ್ಣ ಆಸ್ಪತ್ರೆಗಳು ಕೆಲವು ಕಡೆ ಸವಲತ್ತುಗಳಿರುವಂಥದ್ದು ಕೆಲವು ಕಡೆ ಸವಲತ್ತುಗಳು ಸವಲತ್ತುಗಳಿಲ್ಲದೇ ಇರುವಂಥದ್ದು ಹಾಗೆ ಒಂಥರ ಒಂದು ಏನು ಸರಿಯಾಗಿ ಒಂದು ಮಾನದಂಡ ಎಲ್ಲ ಕಡೆ ಕಾಣ್ತಾ ಇರಲಿಲ್ಲ ಸೊ ಹಾಗಾಗಿ ಸರ್ಕಾರ ಏನೇನಿಸ್ತು ಅಂತ ಹೇಳಿದರೆ ಒಂದು ಫಿ ಕನಿಷ್ಠ ಮಾನದಂಡ ಅಂತ ಒಂದು ನಿಗದಿ ಮಾಡ್ತೇವೆ ಕನಿಷ್ಠ ಮಾನದಂಡ ಅದ್ರಲ್ಲಿ ತಪ್ಪೇನಿದೆ ಈಗ ಕೇಳಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂತ ಪ್ರಶ್ನೆ ಇತ್ತು ಅದರಲ್ಲಿ ತಪ್ಪೇನಿದೆ ಎರಡ್ ಸಾವಿರದ ಏಳನೇ ಇಸುವಲ್ಲಿ ಏನು ಇವತ್ತು ಒಂದೊಂದು ಆಸ್ಪತ್ರೆಗಳಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಅಮೌಂಟ್ ಗಳನ್ನ ಅಂದ್ರೆ ಈಗ ಮಾತಾಡ್ತಿರೋ ಈಗ ಮಾತಾಡ್ತಾ ಇರೋದು ನಾವು ಹಣದ ವಿಷಯದಲ್ಲಿ ಮಾತಾಡ್ತಾ ಇಲ್ಲ ಒಂದು ಆಸ್ಪತ್ರೆ ಒಂದು ಸೆಟ್ ಅಪ್ ಆಗಿರ್ಬೇಕು ಆಸ್ಪತ್ರೆ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಆಸ್ಪತ್ರೆ ಅಂದ್ರೂ ಕೂಡ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಒಂದು ಆಕ್ಸಿಜನ್ ಬೇಕೇ ಒಂದು ಉತ್ತಮವಾದ ಡಾಕ್ಟರ್ಗಳು ಇರಲೇಬೇಕೆ ಅದ್ರ ಜೊತೆಯಲ್ಲಿ ಅಕಸ್ಮಾತ್ ಏನಾದರೂ ಬೇಕಂದ್ರೆ ಸಣ್ಣ ಓ ಟಿ ಇರಬೇಕಾಗ್ತದೆ ಅದಕ್ಕೆ ತಕ್ಕಾಗಿ ಈ ಥರ ಒಂದು ವ್ಯವಸ್ಥೆಗಳು ಇಂಥ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮನದಂಡ ವಿಧಿಸಿದೆ ನಾವು ಇದ್ದೀವಿ ಸ್ವಾಗತಿಸ್ತಾ ಇದ್ದೀವಿ ಇಂಪ್ಲಿಮೆಂಟ್ ಮಾಡಿಯೂ ಆಗಿದೆ ಈಗ ಬಂದಿರೋದು ಅದಕ್ಕೆ ಜನಗಳಿಗೆ ಕನ್ಫ್ಯೂಷನ್ ಇದೆ ಜನರಿಗೆ ಈ ಯಾವುದೇ ಆಕ್ಟ್ ಗಳ ಕುರಿತಾಗಿ ಇವತ್ತು ಹೆಚ್ಚಾಗಿ ಗೊತ್ತಿಲ್ಲ ಅವರಿಗೆ ಇರುವಂತದ್ದು ಓ ಅಮೌಂಟ್ ಗಳು ಕಡಿಮೆ ಆಗ್ತದೆ ಅಂತ ಇಷ್ಟು ಮಾತ್ರ ಹೋರಾಟ ಮಾಡ್ತಾ ಇಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಆ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ನೋಂದಾವಣೆ ಆಗಿದ್ದಾವೆ ಒಮ್ಮೆ ಒಂದು ಆಗಿ ಐದು ವರ್ಷ ಆಗಿ ನಾವೀಗ ಮರು ನೋಂದಾವಣೆ ಸಹ ಮಾಡಿಸ್ಕೊಂಡಿದ್ದೇವೆ ಈಗ ನಾವು ವಿರೋಧ ವ್ಯಕ್ತಪಡಿಸ್ತಾ ಇರುವುದು ನೋಂದಾವಣೆ ಕಾಯ್ದೆಯ ಏನು ಅದನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಆ ಕೆಲವು ತಿದ್ದುಪದಿ ಪಡಿಗಳಿಗೆ ನಾವು ವಿರೋಧ ಮಾಡ್ತಾ ಇದ್ದೇವೆ ನಾವು ಯಾಕೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ತಿದ್ದುಪಡಿಯನ್ನು ಮಾಡುವಾಗ ಅವರು ಒಂದು ಯಾವುದೇ ಒಂದು ವೈದ್ಯರು ವೈದ್ಯರು ಅಂತ ಹೇಳಿದ್ರೆ ಕೆಲವರು ವೈದ್ಯರಿದ್ದಾರೆ ಅವರು ಡಿಗ್ರಿ ಮಾತ್ರ ಆಗಿರ್ತದೆ ಒಂದು ದಿವಸ ರೋಗಿಗಳಿಗೆ ಔಷಧಿ ಕೊಟ್ಟಿರೋದಿಲ್ಲ ಈಗ ವರದಿ ಪ್ರಕಾರ ಆ ತಂಡದಲ್ಲಿ ಇದ್ದಂತ ಕೆಲವು ವೈದ್ಯರು ಬಿಟ್ಟು ಬಂದಿದ್ದಾರೆ ಇಲ್ಲ ಇದು ಏನೋ ಒಂದು ಒಂದು ಹಂತದಲ್ಲಿ ಸರಿ ಅನ್ಸಿತ್ತು ಆದ್ರೆ ಈಗ ಅದು ಸರಿಯಲ್ಲ ಇದು ನಿರ್ಧಾರಗಳು ಸರಿ ಇಲ್ಲ ಸರ್ಕಾರದ್ದು ಅದನ್ನ ತಪ್ಪಾಗಿ ಅದನ್ನ ಅರ್ಥೈಸಿಕೊಳ್ಳಲಾಗಿದೆ ಸರ್ಕಾರ ಅದನ್ನ ತಿದ್ದಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಮುಖ್ಯವಾದ ಉದ್ದೇಶ ಅಂತೆ ಮುಖ್ಯವಾದ ಉದ್ದೇಶ ವೈದ್ಯರು ಹೋರಾಟ ಮಾಡ್ತಿರೋದು ಮೂರು ಒಂದು ಅಂತ ಹೇಳಿದರೆ ನಾವೆಲ್ಲ ವೈದ್ಯರು ಕೂಡ ಬಡವರಿಗೋಸ್ಕರ ಸೇವೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಓನ್ ಅಂದರೆ ನಮ್ಮ ವೈದ್ಯ ಮತ್ತು ರೋಗಿಗಳ ಸಂಬಂಧವನ್ನು ಚೆನ್ನಾಗಿಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಈಗಿನ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ವೈದ್ಯ ಮತ್ತು ರೋಗಿಗಳ ಸಣ್ಣವೇ ಬಿರುಕನ್ನು ಹುಟ್ಟಿಸ್ತಾ ಅವರು ಯಾವ ರೀತಿ ಬಿಟ್ಕೊಟ್ಟಿಸ್ತಾರೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಾನು ಅಕಸ್ಮಾತ್ ಯಾವುದಾದ್ರೂ ಒಂದು ಪೇಷೆಂಟು ಹೊಟ್ಟೆ ಅಂತ ಬಂದರು ಅಂತ ಇಟ್ಕೊಳ್ಳಿ ಹೊಟ್ಟೆ ಅಂತ ಬಂದು ಇಟ್ಕೊಂಡಾಗ ನಾವು ಡಯಾಗ್ನೋಸ್ ಮಾಡುವಾಗ ಅದು ಅಪೆಂಡಿಸೈಟಿಸ್ ಅಂತ ಹೇಳಿ ಆ ಅಪೆಂಡಿಸೈಟಿಸ್ ಕಾಯಿಲೆಗೆ ಇಷ್ಟು ಹದಿನೆಂಟು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ನಾವು ಫೀಸ್ ನ ಹೇಳ್ತೇವೆ ಪೇಷಂಟ್ಸ್ ಗಳಿಗೆ ಈಗ ಪೇಷೆಂಟ್ಗಳಿಗೆ ಫೀಸ್ ಹೇಳಿದ ಮೇಲೆ ಕಾರಣಾಂತರಗಳಿಂದ ಅದೇನಾದ್ರೂ ಜಾಸ್ತಿ ಆದ್ರೆ ಅಂದ್ರೆ ಅದು ಅಪೆಂಡಿಸೈಟಿಸ್ ಅಂದ ತಕ್ಷಣ ಸರ್ಜರಿ ಆದ ತಕ್ಷಣ ಕರೆಕ್ಟಾಗಿ ಮನೆಗೆ ಹೋದ್ರೆ ತೊಂದರೆ ಇಲ್ಲ ಏನಾದ್ರೂ ತೊಂದರೆ ಆದ್ರೆ ನೀವು ಅದಕ್ಕಿಂತ ಜಾಸ್ತಿ ಫೀಸ್ನ ಕಟ್ಟಿಸ್ಕೋಬಾರ್ದು ಆ ಪೇಷೆಂಟ್ ಅಕಸ್ಮಾತ್ ಏನೇ ಒಂದು ಲಕ್ಷ ಖರ್ಚಾಗ್ಲಿಲ್ಲ ಅದು ನೀವು ಆಸ್ಪತ್ರೆಯೇ ಬೇರ್ ಮಾಡಬೇಕು ಇದಕ್ಕಿಂತ ಜಾಸ್ತಿ ನೀವು ತಗೋಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದವರು ಹೇಳ್ತಾ ಇದ್ದಾರೆ ಈಗ ಈಗ ಈ ಹಿಂದೆ ಇದೇ ವಿಚಾರವನ್ನ ಡಾಕ್ಟರ್ ಕೇಳಿದಾಗ ವೈದ್ಯರುಗಳು ಹೇಳಿದ್ರು ನಾವು ಈ ಹಿಂದಿನಿಂದಲೂ ಕೂಡ ಯಾವ್ದಾದ್ರು ಆಪರೇಷನ್ ಅಂತ ಹೇಳಿದ್ರೆ ನಾವು ಒಂದು ಬೋಲ್ಡ್ ಮೂವ್ ಅನ್ನು ತೆಗೆದುಕೊಳ್ತಾ ಇದ್ವಿ ಆತನನ್ನ ಉಳಿಸಬೇಕು ಅನ್ನುವ ನಿರ್ಧಾರವನ್ನ ನಾವು ಮಾಡ್ಕೊಂಡು ನೇರವಾಗಿ ಆಪರೇಷನ್ ಹೋಗ್ತಾ ಇದ್ವಿ ಆದ್ರೆ ಇಂತಹ ಕಾನೂನುಗಳು ಬಂದ್ರೆ ಇವತ್ತು ವೈದ್ಯರು ಕೂಡ ಹಿಂಜರಿತಾರೆ ವೈದ್ಯರು ಇದು ಸರಿಯಲ್ಲ ಅನ್ನುವಂಥ ವಿಚಾರಗಳು ಅನೇಕ ವೈದ್ಯರಿಂದ ಬರ್ತಾಯಿತ್ತು ತಾವೇನು ಹೇಳ್ತೀವಿ ಈಗ ಒಂದು ಪೇಷಂಟ್ ರೋಗಿ ಬಂದ ಕೂಡಲೇ ಅವನಿಗೆ ಅಪೆಂಡಿಕ್ಸೈಟ್ ಅಪೆಂಡಿಸೈಟಿಸ್ ಆಗಿದೆ ಆಪರೇಷನ್ ಬೇಕು ಅಂದ್ಕೂಡಲೆ ಬೇರೆ ಪಾಸಿಬಿಲಿಟಿ ಕೂಡ ಇರುವ ಚಾನ್ಸಸ್ ಇರ್ತದೆ ನಾವು ಹೆಚ್ಚಿನ ರೀತಿಯ ಇನ್ವೆಸ್ಟಿಗೇಷನ್ ಮಾಡುವ ಅವಶ್ಯಕತೆ ಇರ್ತದೆ ಯಾಕಂದರೆ ನಾವು ಕ್ಲಿನಿಕಲ್ಲಿ ನಾವು ಅಪೆಂಡಿಸೈಟಿಸ್ ಹೌದು ಅಂತ ಬೇರೆ ಇನ್ವೆಸ್ಟಿಗೇಷನ್ ಮಾಡದೇ ಮುಂದುವರೆದು ಬೈ ಚಾನ್ಸ್ ನೂರಲ್ಲಿ ಒಂದು ಕೇಸು ಬೇರೆ ಏನಾದರೂ ಇತ್ತು ಏನಾದರೂ ಅವಘಡ ಆಯಿತು ರೋಗಿಗೆ ತೊಂದರೆ ಆಯಿತು ರೋಗಿ ಕೋರ್ಟಿಗೆ ಹೋಗಿದ್ರೆ ಏನು ಮಾಡ್ತಾರೆ ನೀವು ಸಿ ಟಿ ಸ್ಕ್ಯಾನ್ ಯಾಕೆ ಮಾಡಿಲ್ಲ ನೀವು ಎಮ್ ಆರ್ ಐ ಯಾಕೆ ಮಾಡಿಲ್ಲ ಅಂತ ಕೋರ್ಟ್ ವೈದ್ಯರನ್ನು ತರಾಟೆಗೆ ತೆಗೆದುಕೊಳ್ತಾರೆ ನೀವು ಅದು ಮಾಡಿದರೆ ನಿಮಗೆ ಕರೆಕ್ಟ್ ಡಯಾಗ್ನೋಸಿಸ್ ಗೊತ್ತಿತ್ತು ನೀವು ಮಾಡಿಲ್ಲ ನಿಮ್ಮ ತಪ್ಪು ನೀವು ಐವತ್ತು ಲಕ್ಷ ಕಾಂಪನ್ಸೇಷನ್ ಕೊಡಿ ಅಂತ ಕೋರ್ಟ್ ಆರ್ಡ್ರು ಕೊಡ್ತದೆ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ರೋಗಿಗೆ ಕುಲಂಕುಷವಾಗಿ ನಾವು ಪರೀಕ್ಷೆಗಳನ್ನು ಮಾಡುವಂತೂ ಅತಿ ಅವಶ್ಯಕ ಅದೆಲ್ಲ ಮಾಡುವಾಗ ನಿಮ್ಮ ಕಾಸ್ಟ್ ಜಾಸ್ತಿ ಆಗ್ತದೆ ನಿಮ್ಮ ಪ್ಯಾಕೇಜ್ ಅನ್ನು ಕೊಟ್ಟು ನೀವು ಹತ್ತು ಸಾವಿರದಲ್ಲಿ ಇದನ್ನು ಮಾಡಿ ಹೇಳುವಾಗ ನಾವು ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡುವಂತ ಅವಕಾಶ ಸಿಗೋದಿಲ್ಲ ನಾನು ನಾವು ಈ ಕಾನೂನಿಗೆ ಏಕೆ ವಿರೋಧ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಕಾನೂನು ತಂದಾಗ ಆ ಕಾನೂನಿಗೆ ಒಂದು ಉದ್ದೇಶ ಇರಬೇಕು ಉದ್ದೇಶ ಏನು ನಮ್ಮ ರಾಜ್ಯದ ಜನರಿಗೆ ಒಂದು ಹೆಲ್ಪ್ ಆಗಬೇಕು ಅಥವಾ ಜನರು ನಮಗೆ ಆರೋಗ್ಯದ ವಿಷಯ ಹೋಗಿದ್ದಾರೆ ಒಂದು ಹಳೆ ಆರೋಗ್ಯದ ಏನು ಖರ್ಚಿದೆ ಅದು ಜನರಿಗೆ ಆಗಬೇಕು ಅಥವಾ ಎರಡು ನಮ್ಮಲ್ಲಿ ಇರುವಂಥ ಆರೋಗ್ಯ ಸವಲತ್ತುಗಳು ಜಾಸ್ತಿ ಆಗಬೇಕು ಅಥವಾ ಈಗ ನಮ್ಮ ಜನರು ಆರೋಗ್ಯ ಸವಲತ್ತುಗೋಸ್ಕರ ತಾವಿರುವಂಥ ಹಳ್ಳಿಯಿಂದ ಇಲ್ಲಿಯೋ ಪೇಟೆಗೆ ಹೋಗ್ತಾ ಇದ್ದಾರೆ ಅದರ ಬದಲು ಅವರ ಸವಲತ್ತುಗಳು ಅವರ ಹಳ್ಳಿಯಲ್ಲೇ ಸಿಗುವಂಥ ಆಗಬೇಕು ಅಂದರೆ ಲಭ್ಯತೆ ಜಾಸ್ತಿ ಆಗಬೇಕು ರೇಟ್ ಕಡಿಮೆ ಆಗಬೇಕು ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಆ ರೀತಿಯ ಏನಾದರೂ ಒಂದು ಉದ್ದೇಶಗಳನ್ನ ಇಟ್ಟುಕೊಂಡು ಕಾನೂನು ತಕೊಂಡು ಬಂದಿದ್ದರೆ ನಾವು ಅದನ್ನು ಖಂಡಿತ ಸ್ವಾಗತ ಇದ್ದೇವೆ ಈ ಕಾನೂನಿನಲ್ಲಿ ಮೇಲ್ನೋಟಕ್ಕೆ ಯಾವುದು ಚಿಕಿತ್ಸೆಯ ವೆಚ್ಚ ಕಡಿಮೆ ಆಗುವ ಹಾಗೆ ಕಾಣ್ತದೆ ಯಾಕಂತ ಹೇಳಿದ್ರೆ ಸರ್ಕಾರ ಏನು ಹೇಳ್ತದೆ ನಾನು ಪ್ರತಿಯೊಂದು ಕಾಯಿಲೆಗೂ ಒಂದಿಷ್ಟು ಅಂತ ಫಿಕ್ಸ್ ಮಾಡ್ತೇನೆ ಆದರೆ ನಾನು ಹೇಳ್ತೇನೆ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ನೀವು ಫಿಕ್ಸ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ನಾವು ಇಪ್ಪತ್ತು ಒಂದು ಸಪೋಸ್ ಅಪೆಂಡಿಕ್ಸ್ ಎಕ್ಟಮಿಗೆ ಹತ್ತು ಸಾವಿರ ಅಂತ ಫಿಕ್ಸ್ ಮಾಡ್ತಾರಂತಾದರೆ ಇವತ್ತು ಒಂದು ವೇಳೆ ಇಪ್ಪತ್ತು ಸಾವಿರಕ್ಕೆ ಅಪೆಂಡಿಕ್ಸ್ ಆಪ್ರೇಷನ್ ಆಗ್ತಾ ಇದ್ದರೆ ಖಂಡಿತ ನೀವು ಜನರಿಗೆ ಕಾಣ್ತಾ ಇದೆ ಇಪ್ಪತ್ತು ಸಾವಿರಕ್ಕಿದ್ದ ಆಪ್ರೇಷನು ಹತ್ತು ಸಾವಿರಕ್ಕೆ ಇದೆ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಅದು ನಾವೇನು ಹೇಳ್ತಾ ಇದ್ದೇವೆ ಅಂತೇಳಿ ಅದು ನಿಮಗೆ ಇಪ್ಪತ್ತು ಸಾವಿರದ ಹತ್ತು ಸಾವಿರ ರೂಪಾಯಿಕ್ಕೆ ಆಪ್ರೇಷನ್ ಆಗೋದ್ರಿಂದ ಆಗ್ಬೋದು ಆದರೆ ಏನಾಗ್ತದೆ ಅಂದರೆ ನಿಮಗೆ ಯಾವ ಕ್ವಾಲಿಟಿಯಲ್ಲಿ ಅಪೆಂಡಿಕ್ಸ್ ಸೆಕ್ಟಮಿ ಆಪ್ರೇಷನ್ ಇತ್ತು ಇಪ್ಪತ್ತು ಸಾವಿರಕ್ಕೆ ಅದು ಆಗುವುದಿಲ್ಲ ಮೊದಲನೇದಾಗಿ ಎರಡನೇದಾಗಿ ಇವತ್ತು ನಿಮಗೆ ನಿಮ್ಮ ಹಳ್ಳಿಯಲ್ಲಿ ಉದಾಹರಣೆಗೆ ನಾನು ಹೇಳ್ತೇನೆ ಇವತ್ತು ಒಂದು ಕಾರ್ ಹೆಬ್ರಿ ಅಂತ ಒಂದು ಸಾಧಾರಣ ಒಂದು ಪೇಟೆಯಲ್ಲ ಅಲ್ಲ ಹಳ್ಳಿಯಲ್ಲೋ ಅಂತ ಪ್ರದೇಶ ಅಲ್ಲಿ ಒಂದು ಅಪೆಂಡಿಕ್ಸ್ ಆಪರೇಷನ್ ಆಗ್ತದೆ ಹಿರೇಡ್ಕದಂತಹ ಒಂದು ಸಣ್ಣ ಪ್ರದೇಶದಲ್ಲೂ ಸಹ ಎಕ್ಟಮಿ ಆಗ್ತದೆ ಆದರೆ ಈ ಕಾನೂನು ಬಂದ ಮೇಲೆ ಖಂಡಿತ ನೂರಕ್ಕೆ ನೂರನ್ನ ಹೇಳ್ತೇನೆ ಆ ಎಲ್ಲ ಆಸ್ಪತ್ರೆಗಳು ಮುಚ್ಚುತ್ತವೆ ನೀವು ಎಕ್ಟಮಿ ಆಪರೇಷನ್ಗೋಸ್ಕರ ಉಡುಪಿಗೆ ಬರಬೇಕಾಗಬಹುದು ಅಥವಾ ಉಡುಪಿಯಲ್ಲೂ ಆಗದೆ ನೀವು ಮುಂದಸ ಹೋಗುವಂತಹ ಪ್ರಸಂಗವೂ ಬರಬಹುದು ಹಾಗಾಗಿ ಯಾವ ಇವತ್ತು ಯಾವ ಸೌಕರ್ಯ ನಿಮ್ಮ ಮನೆ ಹತ್ರವೇ ಸಿಗ್ತಾ ಇತ್ತು ಅದು ನಿಮ್ಗೆ ಅದಕ್ಕೋಸ್ಕರ ಹುಡುಕಿಕೊಂಡು ಹುಡುಕಿಕೊಂಡು ಹೋಗ್ಬೇಕಾಗ್ತದೆ ಎರಡನೇದು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವತ್ತು ತಂತ್ರಜ್ಞಾನ ಬದ್ಲು ಬದಲಾಗ್ತಾ ಇದೆ ನಾವು ಯಾವತ್ತು ಇಪ್ಪತ್ತು ವರ್ಷದ ಮುಂಚೆ ಯಾವ ರೀತಿಯಲ್ಲಿ ಆಪರೇಷನ್ ಮಾಡ್ತಾ ಇದ್ದೇವು ಅದನ್ನು ಇವತ್ತು ನಾವು ಆ ತಂತ್ರಜ್ಞಾನವನ್ನು ಉಪಯೋಗಿಸ್ತಾ ಇಲ್ಲ ಅದೇ ತಂತ್ರಜ್ಞಾನ ನಾನು ಖಂಡಿತ ಹೇಳ್ತೇನೆ ಇನ್ನೊಂದು ಐದು ವರ್ಷದಲ್ಲಿ ತಂತ್ರಜ್ಞಾನ ಬದಲಾಗ್ತದೆ ಆ ತಂತ್ರಜ್ಞಾನವನ್ನು ನಾವು ಅಡಾಪ್ಟ್ ಮಾಡಬೇಕಾಗಬೇಕಾದ್ರೆ ಖರ್ಚು ಬೇಕಾಗ್ತದೆ ಖರ್ಚಿಲ್ಲದೆ ಅದಕ್ಕೆ ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ನಾವು ವೈದ್ಯಕೀಯ ವಿಜ್ಞಾನದಲ್ಲಿ ಖರ್ಚು ಮಾಡೋದು ನಾವು ರೂಪಾಯಿಗಳಿಲ್ಲಲ್ಲ ಲಕ್ಷಗಳಿಲ್ಲಲ್ಲ ಕೆಲವೇ ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ ಹಾಗಿರುವಾಗ ತಂತ್ರಜ್ಞಾನವನ್ನು ಒಂದು ಆಸ್ಪತ್ರೆ ಅಡಾಪ್ಟ್ ಮಾಡದಿದ್ದರೆ ನೀವು ಇನ್ನೂ ಹಳೆಯ ತಂತ್ರಜ್ಞಾನದಲ್ಲೇ ಇರ್ತೀರ ಉದಾಹರಣೆಗೆ ಕ್ಯಾಟ್ರ್ಯಾಕ್ಟ್ ಸರ್ಜರಿಗೆ ಯಾಕೆ ಒತ್ತಾಯವನ್ನು ಮಾಡಬಾರ್ದು ಹಾಗಾದರೆ ಸರ್ಕಾರಕ್ಕೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಲ್ಲ ಸೌಲಭ್ಯವನ್ನು ನೀವು ನೋಡಿ ಕೊಟ್ಟು ನೀವು ನಡೆಸ್ಕೊಂಡು ಹೋಗಿ ನಾವು ಉಳಿದವರು ನಾವು ನೋಡ್ಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ಯಾಕೆ ಹೇಳ್ತಾ ಇಲ್ಲ ವೈದ್ಯರು ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಡಿಫರೆನ್ಸ್ ಏನು ನಾವು ಖಾಸಗಿ ಆಸ್ಪತ್ರೆಯವರು ಏನು ಮಾಡ್ತೇವೆ ಅಂದರೆ ನಮ್ಮ ಸುತ್ತಮುತ್ತಲಿನ ಜನರದ್ದು ಮೆಂಟಾಲಿಟಿಯನ್ನು ಬೇಗ ಸ್ಟಡಿ ಮಾಡ್ತೇವೆ ನಮ್ಮ ಜನರಿಗೆ ಏನು ಬೇಕು ನಮ್ಮಲ್ಲಿ ಸುತ್ತಮುತ್ತ ಇರುವಂಥ ಕಾಯಿಲೆಗಳು ಯಾವುದು ಜಾಸ್ತಿ ಅವರದ್ದು ಡಿಮ್ಯಾಂಡ್ಗಳೇನು ಅವರಿಗೆ ಯಾವುದೆಲ್ಲ ಸವಲತ್ತುಗಳು ಬೇಕು ಹೇಳೋದನ್ನು ನಾವು ಬೇಗ ಗ್ರಹಿಸ್ಕೊಂಡು ಆ ಫೆಸಿಲಿಟಿಯನ್ನು ನಮ್ಮಲ್ಲಿ ತಂದಿಟ್ಕೊಳ್ತೇವೆ ನಾನು ಉದಾಹರಣೆ ಹೇಳ್ತೇನೆ ನಾನು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಲ್ತವ ಸರ್ಕಾರಿ ಆಸ್ಪತ್ರೆ ಗೊತ್ತಾಯಿತು ಅಲ್ಲಿ ನಾವು ಇಪ್ಪತ್ತು ವರ್ಷದ ಮುಂಚೆ ಬರೇ ಅಲ್ಟ್ರಾಸೌಂಡ್ ಮೆಷಿನ್ ಬೇಕು ಅಂತೇಳಿ ಹತ್ತು ಜನ ಸ್ಟ್ರೈಕ್ ಮಾಡಿದ್ದೆವು ನೆನ್ಪಿಟ್ಕೊಳ್ಳಿ ಬರೇ ಅಲ್ಟ್ರಾಸೌಂಡ್ ಮೆಷಿನ್ ಬೇಕು ಅಂತೇಳಿ ಇಪ್ಪತ್ತು ವರ್ಷದ ಮುಂಚೆ ಹತ್ತು ಜನ ಸ್ಟ್ರೈಕ್ ಮಾಡಿದ್ದೆವು ಅದೇ ನಾನು ಇಪ್ಪತ್ತು ವರ್ಷದ ಮುಂಚೆ ಉಡುಪಿಗೆ ಬಂದಾಗ ಉಡುಪಿಯಲ್ಲಿ ಅಲ್ಟ್ರಾಸೌಂಡ್ ಮೆಷಿನ್ ಅಂತಿದ್ದುದು ಬರೀ ಖಾಸಗಿ ಆಸ್ಪತ್ರೆಯಲ್ಲಿ ಮಾತ್ರ ಹೋಗಲಿ ಇಪ್ಪತ್ತು ವರ್ಷಗಳು ಕಳೆದು ಉಡುಪಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಬಂದು ಎಂಟತ್ತು ವರ್ಷ ಆಯಿತು ಆದರೆ ಸ್ಕ್ಯಾನಿಂಗ್ ಸರಿಯಾಗಿ ಆಗ್ತಾ ಇರುವುದು ಈಗ ಕಳೆದ ಒಂದು ಆರು ತಿಂಗಳಿಂದ ಮಾತ್ರ ಒಂದು ಸ್ಕ್ಯಾನಿಂಗ್ ಡಾಕ್ಟ್ರು ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಆಗಿದ್ದು ಆರು ತಿಂಗಳಿಂದ ಮಾತ್ರ ಅಂದರೆ ಸರ್ಕಾರ ಸರ್ ಅಂದರೆ ಸರ್ಕಾರಕ್ಕೆ ನಾನು ಇಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ಏನು ಬೇಕು ಅವ್ರಿಗೆ ಯಾವುದೆಲ್ಲ ಕಾಯಿಲೆಗಳಿಗೆ ಅವಳಿಗೆ ಯಾವುದೆಲ್ಲ ಸವಲತ್ತು ಬೇಕು ಅಂತ ಅದನ್ನು ಗ್ರಹಿಸಿ ಅದನ್ನು ಒದಗಿಸ್ಲಿಕ್ಕೆ ಸುಮಾರು ಸಮಯ ಹೋಗ್ತದೆ ಅದು ಸುಮಾರು ಸಮಯ ಅಂದ್ರೆ ಕೆಲವೊಮ್ಮೆ ಐದು ವರ್ಷ ಹತ್ತು ವರ್ಷ ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಹುಡುಕನ್ನು ನಿಭಾಯಿಸ್ಕೊಳ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಥವಾ ಇವತ್ತು ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳನ್ನ ದಯವಿಟ್ಟು ಅದನ್ನ ಸರಿಯಾದ ರೀತಿಯಲ್ಲಿ ಕೊಂಡು ಹೋಗಿ ಅನ್ನುವಂಥ ಧ್ವನಿ ಬಹುಶಃ ಕುಂದಾಪುರದ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಥವಾ ಇದೇ ಹಾಜಿ ಅಬ್ದುರ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ ಅದನ್ನು ಲೀಸಿಗೆ ಕೊಡುವಂಥ ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆಗಳ ಮೇಲೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ಹಾಕಿ ಹಾಕ್ತಾ ಇದೆ ಅನ್ನುವಂಥ ವಿಚಾರ ಬಹುಶಃ ಖಾಸಗಿ ಆಸ್ಪತ್ರೆಯ ಮಾಲೀಕರು ಸರ್ ತಾವು ಚಂದ್ರ ಚಂದ್ರಶೇಖರ್ ಶ್ರೀ ಹೆಸರು ಅವರಲ್ಲಿ ತಾವೇನು ಹೇಳ್ತೀರಿ ಈ ವಿಚಾರದ ಕುರಿತಾಗಿ ನಾನು ಹೇಳೋದು ಒಂದೇ ಸರ್ಕಾರದವರ ನೀತಿ ಚೆನ್ನಾಗಿದೆ ಬಟ್ ಓನ್ಲಿ ಥಿಂಗ್ ಅಂತ ಹೇಳಿದರೆ ಅವರು ಸರ್ಕಾರದ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ನ ಒಳ್ಳೆ ಒಂದೇ ರೀತಿಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ತಗೊಂಡೋಗು ಈ ರೀತಿ ಅವರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಬಾರ್ದು ಅದು ತುಂಬ ತಪ್ಪು ಯಾಕೆ ಅಂತ ಹೇಳಿದ್ರೆ ಅವರು ಒಂದು ರೇಟ್ ಫಿಕ್ಸೇಷನ್ ಆಗಲಿ ಅಥವಾ ಏನೇ ಆಗಲಿ ಅವರು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಡಾಕ್ಟರ್ಗಳ್ನ ಅಥವಾ ಓನರ್ಗಳ್ನ ಅಸೋಸಿಯೇಷನ್ ಪ್ರೆಸಿಡೆಂಟ್ಗಳ್ನ ಐ ಎಮ್ ಎ ಪ್ರೆಸಿಡೆಂಟ್ಗಳನ್ನ ಇನ್ವಾಲ್ವ್ ಮಾಡಿ ಡಿಸಿಷನ್ ತೊಗೋಬೇಕು ಅವರು ಯಾಕಂದ್ರೆ ಸರ್ಕಾರದಿಂದ ಒಂದು ದೂರುಗಳು ಕೇಳಿ ಬರ್ತಾ ಇದೆ ಅಥವಾ ಜನರ ವಲಯದಿಂದ ಇವತ್ತು ದಿನ ಇದ್ರು ಉದಾಹರಣೆ ಕೊಡ್ತೇನೆ ವಿಕ್ರಮ್ ಜಿನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಫೆಸಿಲಿಟಿ ಇಂಪ್ರೂವ್ ಮಾಡೋದ್ರಿಂದ ಗೌರ್ಮೆಂಟ್ ಪ್ರೈವೇಟ್ ಆಸ್ಪತ್ರೆಗೆ ನೀವು ಜನಗಳು ಹೋಗೋದನ್ನ ತಡಿಬಹುದು ಬಟ್ ಇವಾಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ಇಲ್ಲ ಈಗ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ಒಂದು ಉತ್ತಮವಾದ ಆಸ್ಪತ್ರೆಯಲ್ಲೂ ಒಂದು ಎಂ ಆರ್ ಸ್ಕ್ಯಾನ್ ಇಲ್ಲ ಒಂದು ಸಿಟಿ ಸ್ಕ್ಯಾನ್ ಇಲ್ಲ ಈಗ ಒಂದು ಎಂ ಆರ್ ಐ ಸ್ಕ್ಯಾನ್ ಅನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅದಕ್ಕೆ ಮೂರುವರೆ ಕೋಟಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದೂವರೆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬರೀ ಒಂದು ಸಾರಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಾಗೋದಿಲ್ಲ ಅದಕ್ಕೆ ತಕ್ಕಾಗಿ ಪೂರಕವಾಗಿ ಅದನ್ನ ಮೈಂಟೆನೆನ್ಸ್ ಮಾಡ್ತಾನೆ ಹೋಗಬೇಕಾಗ್ತದೆ ಯಾವ್ದಾದ್ರೂ ನಿಗಮ ಇದೀವಿ ನೀವು ಪ್ರೈವೇಟ್ ಅವರಿಗೆ ಏನ್ ಕೊಟ್ಟಿದೀರಿ ನಮ್ಮೇಲೆ ಇಷ್ಟು ದಬ್ಬಾಳಿಕೆ ಮಾಡ್ತಿರೋ ಕೊಟ್ಟಿದ್ರಿ ಏನಾದರೂ ಸಬ್ಸಿಡಿ ಕೊಟ್ಟಿದ್ದೀರಾ ಅದು ಒಳ್ಳೆ ರೀತಿಯಲ್ಲಿ ಲ್ಯಾಂಡ್ ಕೊಟ್ಟಿದ್ದೀರಾ ಡಿಸ್ಕೌಂಟ್ ಕೊಟ್ಟಿದ್ದೀರಾ ಅಂತ ನಾವು ಅದನ್ನ ಕೇಳ್ತಾ ಇದೀವಿ ಅದಕ್ಕೆ ಯಾರು ಅವರು ಕೇಳಿ ಕಿವಿ ಕೊಡ್ತಾ ಇಲ್ಲ ಅವರು ಈಗ ಸರ್ಕಾರದವರು ನಮಗೆ ಯಾವ ರೀತಿಯ ಸವಲತ್ತನ್ನು ಕೊಡ್ತಾ ಇಲ್ಲ ಲೇಬರ್ ಆಕ್ಟ್ ನಮಗಿದೆ ಪಿಪಿಎಫ್ ಪಿ ಎಫ್ ಆಕ್ಟ್ ಎಲ್ಲ ನಾವು ಫಾಲೋ ಮಾಡಬೇಕಾಗ್ತದೆ ಆದರೆ ಸವಲತ್ತು ಇಲ್ಲ ನಮ್ಮ ನಮಗೆ ಕೊಡುವ ಏನು ಸಾಲ ಇದೆ ಅದಕ್ಕೇನು ಕಡಿಮೆ ರೇಟ್ ಇಂಟ್ರೆಸ್ಟ್ ಇಲ್ಲ ನಾವು ತಗೊಳ್ಳುವ ಇದಕ್ಕೆ ಎಕ್ವಿಪ್ಮೆಂಟ್ಸ್ ಎಕ್ಸೈಸ್ ಡ್ಯೂಟಿಯನ್ನು ಮನ್ನಾ ಮಾಡುದಿಲ್ಲ ಪ್ರತಿಯೊಂದಕ್ಕೂ ನಾವು ಕೈಯಿಂದ ದುಡ್ಡು ಹಾಕಿ ಅದಕ್ಕೆ ಬೇಕಾದ ಮೇಂಟೆನೆನ್ಸ್ ಒಳ್ಳೊಳ್ಳೆ ಹಾಗೆ ನೀವು ಒಳ್ಳೆ ಹೋಟೆಲ್ ಕಟ್ಟಿ ನಮ್ಮ ಜನಕ್ಕೆ ಊಟ ಹಾಕಿ ಹಾಗೆಳಿದ್ರೆ ಎಲ್ರು ಪ್ರತಿಯೊಬ್ರು ಅವರವ್ರ ಈಗ ನಾವು ಮಾಡುದು ಸೇವೆ ಅಂತ ನಾನು ಹೇಳುದಿಲ್ಲ ನಾವು ಮಾಡೋದು ವ್ಯಾಪಾರ ಅಂತಲೂ ಹೇಳುವುದಿಲ್ಲ ಸೇವೆಯಲ್ಲೇ ನಮ್ಮ ಜೀವನ ನಡೆಸುವವರು ನಾವು ನಾವು ವ್ಯಾಪಾರ ಮಾಡಲಿಕ್ಕೆ ಬಂದವರಲ್ಲ ನಂಬರ್ ಒನ್ ಅಂಥ ಸೇವೆ ಅಂತೇಳಿ ಮೊದಲೆಲ್ಲ ಆಗ್ತಿತ್ತು ಡಾಕ್ಟ್ರ್ ಆಗೋರೆಲ್ಲ ಇಡೀ ಊರಿಗೆ ಒಂದು ಒಬ್ಬರು ಇಬ್ಬರು ಶೆಟ್ರು ಯಾರೊಬ್ಬರು ತಂದೆ ಮಾಡಿದ ಬೇಕಾದಷ್ಟು ಆಸ್ತಿ ಇರ್ತಾ ಇತ್ತು ಅವರು ಎಮ್ ಬಿ ಬಿ ಎಸ್ ಮಾಡಿ ಅತಿ ಕಮ್ಮಿ ದರದಲ್ಲಿ ಸೇವೆಯನ್ನು ಕೊಡೋ ಸಾಧ್ಯತೆ ಯಾಕಂದರೆ ಅವರಿಗೆ ಬೇರೆ ಸಂಪನ್ಮೂಲಗಳಿದ್ದವು ನಾವೆಲ್ಲರೂ ಸಾಲ ಮಾಡಿ ಕಲ್ತವ್ರು ಸಾಲ ಮಾಡಿ ನಮ್ಮ ಕ್ಲಿನಿಕ್ ಎಸ್ಟಾಬ್ಲಿಷ್ ಮಾಡಿ ಸಾಲ ಮಾಡಿ ಇಕ್ವಿಪ್ಮೆಂಟ್ನ ಹಾಕಿ ಆ ಸಾಲವನ್ನು ತೀರಿಸ್ತಾ ತೀರಿಸ್ತಾ ಇರುವಾಗ ಅದು ಇಕ್ವಿಪ್ಮೆಂಟ್ ಹಾಳಾದರೆ ಪುನಃ ಸಾಲ ಮಾಡಿ ಇನ್ನೊಂದು ಅಲ್ಟ್ರಾಸೌಂಡ್ ತೊಗೊಳ್ತೇವೆ ಅದನ್ನು ಮೇಂಟೈನ್ ಮಾಡ್ತೇವೆ ಅದರೊಳಗೆ ನಾವು ನಮ್ಮ ಜೀವನ ನಡೆಸಬೇಕು ನಮ್ಮ ಕೈಯಲ್ಲಿ ದುಡ್ಡು ಹಾಕಿ ಬೇರೆಯವರಿಗೆ ಕಡಿಮೆ ರೇಟಲ್ಲಿ ನೀವು ಸವಲತ್ತನ್ನು ಕೊಟ್ಟು ಅದನ್ನು ಸಾಲ ತುಂಬೋದು ಯಾರು ಸರ್ಕಾರ ಯಾವ ರೀತಿಯ ಸಹಾಯನೂ ನಮ್ಗೆ ಮಾಡ್ತಾ ಇಲ್ಲ ನಮಗೆ ಝೀರೋ ಇಂಟ್ರೆಸ್ಟಿಗೆ ಇಕ್ವಿಪ್ಮೆಂಟ್ ಕೊಡಿಸ್ಲಿ ಝೀರೋ ಎಕ್ಸೈಸ್ ಡ್ಯೂಟಿ ಕಂಪ್ಲೀಟ್ ಈಗ ಐದು ಲಕ್ಷದ ಮೆಷಿನ್ ಅಂದರೆ ಮೂರುವರೆ ಲಕ್ಷದಕ್ಕೆ ಟ್ಯಾಕ್ಸು ಅದು ಇದು ಸೇರ್ಕೊಂಡು ಬರ್ತದೆ ನಮಗೆ ಐದು ಲಕ್ಷ ಮೆಷಿನ ಸಬ್ಸಿಡಿಯಲ್ಲಿ ಮೂರು ಲಕ್ಷಕ್ಕೆ ಕೊಡಲಿ ಸಾಲ ಝೀರೋ ಇಂಟ್ರೆಸ್ಟ್ ಸಾಲ ಕೊಡಲಿ ನಮಗೆ ಆಗ ಖಂಡಿತವಾಗಿ ನಾವೀಗ ಇವತ್ತು ಅಲ್ಟ್ರಾಸೌಂಡಿಗೆ ಆರುನೂರು ರೂಪಾಯಿ ಚಾರ್ಜ್ ಮಾಡ್ತೇವೆ ಮುನ್ನೂರಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ ಒಂದು ಅಲ್ಟ್ರಾಸೌಂಡ್ ಮೆಷಿನ್ನು ನಾಲ್ಕು ವರ್ಷದಲ್ಲಿ ಹಾಳಾಗುವಾಗ ನಮ್ಮ ಸಾಲ ಕೆಲಸಲ್ಲ ಮುಗ್ದಿರೋದಿಲ್ಲ ಹೊಸ ಸಾಲಲ್ಲಿ ಹೊಸ ಮೆಷಿನ್ ತಗೊಳ್ಳಂತ ಸಂದರ್ಭ ಬರೋದು ಉಂಟು ಸರಿ ಇದುವರೆಗೆ ಬಹುಶಃ ಇಲ್ಲ ಒಂದು ಆಯಾಮವನ್ನು ಮಾತ್ರ ಇವತ್ತು ಜನರು ನೋಡಿದ್ದಾರೆ ಇನ್ನೊಂದು ಆಯಾಮದ ಸ್ಪಷ್ಟನೆ ನಾನು ತಮ್ಮಲ್ಲಿ ಪಡೆಯುವಂತಹ ಪ್ರಯತ್ನ ಸರ್ ನಾನು ತಮ್ಮಲ್ಲಿ ಬೇರೆ ಯಾವ ನಿಯಮಗಳು ಇದಕ್ಕೆ ಸರ್ ನಾನೊಂದು ವಿರಾಮದ ಬಳಿಕ ಚರ್ಚೆಯನ್ನು ಮುಂದುವರಿಸುತ್ತೇನೆ ಬಹಳ ವಿಷಾದನೀಯ ಸಂಗತಿ ಏನು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ವೈದ್ಯರು ಕೂಡ ರಸ್ತೆಗಿಡಿದು ಪ್ರತಿಭಟನೆಯನ್ನ ಮಾಡುವಂತ ಪರಿಸ್ಥಿತಿ ಬಂತಲ್ಲ ಅನ್ನುವಂಥದ್ದು ಅದ್ರ ಜೊತೆಯಲ್ಲೇ ಇವತ್ತು ಜನರ ನಿಲುವನ್ನು ಕೂಡ ಜನರ ಆರೈಕೆಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗಿದೆ ನಿಮ್ಮ ಕರೆಗಳನ್ನ ಇನ್ನು ಮುಂದೆ ನಾವು ಸ್ವೀಕರಿಸ್ತೇವೆ ನೀವು ನಮ್ಗೆ ಕರೆ ಮಾಡಿ ಮಾತಾಡಬಹುದು ಒಂದು ಪುಟ್ಟ ವಿರಾಮದ ಬಳಿಕ ಗೌರ್ಮೆಂಟ್ ವರ್ಸಸ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತು ಎಲ್ಲೋ ಒಂದು ಕಡೆ ವೈದ್ಯರನ್ನ ವಿಲನ್ ರೀತಿಯಲ್ಲಿ ಬಿಂಬಿಸ್ಲಾಗ್ತಾ ಇದೆಯಾ ಅವರೂ ಕೂಡ ಏನ್ ಮಿಷನ್ಗಳಲ್ಲ ನಮ್ಮಂತೆ ಮನುಷ್ಯರೇ ಅವರ ಕೆಲಸದ ಜೊತೆಯಲ್ಲಿ ಸೇವೆಯೂ ಇರ್ತದೆ ಇಷ್ಟೇ ವ್ಯತ್ಯಾಸ ನಾವು ಕೇವಲ ಕೆಲಸವನ್ನ ಮಾಡ್ತೇವೆ ಅವರ ಕೆಲಸ ಜೊತೆಯಲ್ಲಿ ಸೇವೆಯನ್ನ ಮಾಡ್ತಾರೆ ಅನ್ನುವಂಥ ವಿಚಾರ ಸೊ ಇನ್ನೂ ಅನೇಕ ಪ್ರಶ್ನೆಗಳನ್ನ ತಮ್ಮಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕೆ ಅವರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ ಸರ್ ತಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆರಂಭದಲ್ಲಿ ನನ್ನ ವಯಸ್ಸ್ರಾವಳಿ ಕೇಳ್ತಾ ಇದ್ದೇನೆ ಇವತ್ತು ಪೇಷಂಟ್ ಚಾರ್ಟ್ ಅಂತ ಅವರು ಇನ್ನೊಂದೇನೋ ಒಂದು ಕಾಲಂ ಮಾಡಿದ್ದಾರೆ ಅದರಲ್ಲಿ ಯಾವ ಯಾವ ನಿಯಮಗಳಿವೆ ಬಹುಶಃ ವೈದ್ಯರು ಪೇಷಂಟ್ ಗಳ ಬಳಿಯಲ್ಲಿ ಇದೇ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂತಹ ನಿಯಮವು ಕೂಡ ಸರ್ಕಾರ ಮಾಡಿದೆ ಬಹುಶಃ ಅದೊಂದು ಅದ್ಭುತವಾಗಿರ್ತಕ್ಕಂಥ ನಿಯಮ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ರೂಡ್ ಆಗಿರ್ಬಾರ್ದು ಪೇಷಂಟ್ಗಳ ಹತ್ರ ಬೇರೆ ಇವತ್ತು ಸಾರ್ವಜನಿಕ ತಿಳಿದುಕೊಂಡಂಥದ್ದು ಇಷ್ಟೇ ಇವತ್ತು ರೂಡ್ ಆಗಿರ್ಬಾರ್ದು ಅಥವಾ ಒಳ್ಳೆ ರೀತಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಕಾನೂನನ್ನ ತರ್ತಾ ಇದೆ ಅಂತ ಆ ಪೇಷಂಟ್ ಚಾರ್ಟ್ ಅಲ್ಲಿ ಏನೇನಿದೆ ಸರ್ ತಾವು ಖಾಸಗಿಯಾಗಿ ಕೆಲಸ ಮಾಡ್ತಿರುವಾಗ ನಮ್ಮಲ್ಲಿ ಖಾಸಗಿಯಲ್ಲಿ ಕಾ ಇದೆ ಈಗ ಸರ್ಕಾರಿ ಆಸ್ಪತ್ರೆ ಏನಾಗ್ತದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚ ಕಡಿಮೆ ಇದೆ ಅಥವಾ ಅಲ್ಲಿ ಔಷಧಿ ಫ್ರೀಯಾಗಿ ಆಗಿ ಸಿಗ್ತದೆ ಅಂತ ಹೇಳಿ ಪೇಷಂಟ್ಗಳು ಅಲ್ಲಿ ಏನು ಕುಂದು ಕೊರತೆಗಳಿದ್ರು ಸಹ ಅಲ್ಲಿಗೆ ಹೋಗ್ತಾರೆ ಆದರೆ ಖಾಸಗಿಯಲ್ಲಿ ಏನಾಗ್ತಾ ಅಂತೇಳಿ ನಾವು ಪ್ರೈವೇಟಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಾನು ಚೆನ್ನಾಗಿದ್ದರೆ ಮಾತ್ರ ನನ್ನ ಹತ್ರ ರೋಗಿಗಳು ಬರ್ತಾರೆ ನಾನು ಪೇಷಂಟಿಗೆ ಚೆನ್ನಾಗಿ ಮಾತಾಡಿದರೆ ಚೆನ್ನಾಗಿ ಸರ್ವಿಸ್ ಕೊಟ್ಟರೆ ಅಥವಾ ಸಮಯಕ್ಕೆ ಸರಿಯಾಗಿ ಸಿಕ್ಕಿದರೆ ಅಥವಾ ಅವನಿಗೆ ಟ್ರೀಟ್ಮೆಂಟನ್ನು ಡಯಾಗ್ನೋಸನ್ನು ಕರೆಕ್ಟ್ ನನ್ನ ಪ್ರತಿಭೆ ಚೆನ್ನಾಗಿದ್ದರೆ ಆವಾಗ ಮಾತ್ರ ನಮಗೆ ರೋಗಿಗಳು ಬರ್ತಾರೆ ಇಲ್ಲಾಂದರೆ ಕಾಂಪಿಟೇಷನ್ ಪ್ರಕಾರ ಇನ್ನೊಬ್ಬ ವೈದ್ಯನ ಹತ್ರ ಹೋಗುವಂಥ ಸಾಧ್ಯತೆಗಳು ಅವರ ಹತ್ರ ಇದ್ದೇ ಇದೆ ಹೇಳಿದ್ರೆ ಇಲ್ಲಿ ಚಾಯ್ಸ್ ನನ್ನದಲ್ಲ ನಾನು ಪೇಷಂಟ್ಗಳನ್ನು ಚಾಯ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಪೇಷಂಟ್ಗಳು ಇದೇ ಡಾಕ್ಟರ್ ಚ ಬೇಕಂತೇಳಿ ಚಾಯ್ಸ್ ಮಾಡಿಕೊಂಡು ಬರ್ತಾರೆ ಸೊ ಹಾಗಿರುವಾಗ ನಾವು ಪೇಷಂಟ್ ಹೊಟ್ಟರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ವ್ಯವಹರಿಸಬೇಕಂತೇಳೋದು ನಮ್ಮ ಸ್ವಂತ ಸ್ವಂತಿಕೆ ನಾವು ಚೆನ್ನಾಗಿ ಮಾತಾಡಿದರೆ ನಮಗೆ ರೋಗಿಗಳು ಬರ್ತಾರೆ ನಾವು ಚೆನ್ನಾಗಿ ಮಾತಾಡಿದ್ರೆ ನಮಗೆ ರೋಗಿಗಳು ಬರೋದಿಲ್ಲ ಆದರೆ ಇಲ್ಲಿ ಸರ್ಕಾರ ಏನು ಮಾಡ್ತಾ ಅಂತ ಹೇಳಿದ್ರೆ ಈ ನಮ್ಮ ಸ್ವಂತಿಕೆಯ ಮೇಲೆ ಸಹ ಒಂದು ಸವಾರಿ ಮಾಡ್ತಾಯಿದೆ ಅದು ಈ ಕಾನೂನಿನ ಪ್ರಕಾರ ನೀವು ರೋಗಿಯೊಟ್ಟಿಗೆ ಯಾವ ರೀತಿ ಮಾತಾಡಬೇಕು ಯಾವ ಭಾಷೆಯಲ್ಲಿ ಮಾತಾಡಬೇಕು ಎಷ್ಟೊತ್ತು ಮಾತಾಡಬೇಕು ಆಮೇಲೆ ಅವರೊಟ್ಟಿಗೆ ಯಾವ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಯಾರನ್ನೆಲ್ಲ ಒಳಗೆ ಬಿಡಬೇಕು ಯಾರನ್ನೆಲ್ಲ ಒಳಗೆ ಬಿಡಬಾರ್ದು ಯಾರ ಹತ್ರ ಕಾಯಿಲೆಯ ಬಗ್ಗೆ ಹೇಳಬೇಕು ಯಾರತ್ರ ಕಾಯಿಲೆ ಬಗ್ಗೆ ಹೇಳಬಾರ್ದು ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಸಹ ಒಂದು ರೂಲ್ಸ್ ಮಾಡಿತ್ತು ಪೇಷಂಟ್ ಚಾರ್ಟರ್ ಅಂತ ಹೇಳಿ ಕೊಡ್ತಾರೆ ಈಗ ನಮಗೆ ಸಂತೋಷ ನಮಗೆ ಹೆಪೊಕ್ರೆಟಿಕ್ ಓತಲ್ಲಿ ಸಹ ಇದೊಂದು ಸಲಹೆಗಳು ಕೊಟ್ಟಿತ್ತು ನೀವು ರೋಗಿಗಳೊಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕೆಂಬಂಥ ಓತನ್ನು ನಾವು ಪ್ರಾಕ್ಟೀಸ್ ಆರಂಭ ಮಾಡುವ ಮುಂಚೆ ತಗೊಂಡಿದ್ದೆವು ಆದರೆ ಇದೊಂದು ಕಾನೂನು ಮಾಡಿದೆ ಇದರಲ್ಲಿ ಏನು ಅಂತ ಅಂತೇಳಿದ್ರೆ ರೋಗಿಗೆ ವೈದ್ಯನ ಮೇಲೆ ಅತೃಪ್ತಿ ಇದ್ದರೆ ನಿಮ್ಮ ನೀವು ನನ್ನೊಟ್ಟಿಗೆ ಕನ್ಸಲ್ಟೇಷನ್ ಬಂದರೆ ನಿಮಗೆ ನನ್ನೊಟ್ಟಿಗೆ ಮಾತಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡು ಹೋದ್ರಿ ನಿಮಗೆ ತೃಪ್ತಿ ಆಗಲಿಲ್ಲದಿದ್ದರೆ ನೀವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ನೀವು ಕಂಪ್ಲೇಂಟ್ ಕೊಡ್ಬೋದು ಆ ಕಂಪ್ಲೇಂಟ್ನ ಮೇಲೆ ಕೋರ್ಟಿನಲ್ಲಿ ವಿಚಾರಣೆ ಆದಾಗಿ ವಿಚಾರಣೆ ಆಗ್ತದೆ ಆಮೇಲೆ ನಿಮಗೆ ಒಂದು ಲಕ್ಷ ರೂಪಾಯಿ ಜುಲ್ಮಾನೆ ನನಗೆ ಈಗ ಚಂದ್ರಶೇಖರ್ ಸರ್ ಮೇಲೆ ನನಗೆ ವೈಯಕ್ತಿಕವಾದ ದ್ವೇಷ ಇದೆ ನಾನು ಅವ್ರ ಹತ್ರ ಹೋಗ್ತೇನೆ ಒಂದು ದಿನ ಪೇಷಂಟ್ ಸರ್ ನನಗೆ ಜ್ವರ ಅಂತ ಹೇಳಿ ನಾನು ನೇರವಾಗಿ ಇಲ್ಲ ಅವ್ರು ನನಗೆ ನನಗೆ ಚಂದ್ರಶೇಖರ್ ನನಗೆ ಒಂದು ಗಂಟೆ ಕಾಯಿಸಿದ್ರು ಅಂತ ನೀವು ಕೇಸ್ ಮಾಡ್ಬೋದು ಅದ್ರ ಪ್ರಕಾರ ಮಾಡ್ಬೋದು ನೀವು ಈಗ ಹಾಗೂ ಇಲ್ಲ ಬೇಗದಲ್ಲಿ ಬಿಡುವ ಹಾಗೂ ಮಾತನಾಡುವಾಗ ಸಹ ನಾವು ಹೇಗೆ ಅಂತ ಹೇಳಿ ಮಾತನಾಡಿದ್ದೆವು ಯಾಕಂದ್ರೆ ಎಲ್ಲ ವೈದ್ಯರು ಬಹುಭಾಷಾ ಪ್ರವೀಣರು ಅಥವಾ ಅವರು ಏನು ಗ್ರಾಮರ್ ಸಹಿತ ಕಲ್ತು ಮಾತಾಡ್ಲಿಕ್ಕೆ ನಮಗೆ ನಾವು ವೈದ್ಯಕೀಯ ಕಲ್ತದಿನ ಮಾತಾಡಲಿಕ್ಕೆ ಕಲ್ತದಲ್ವಲ್ಲ ಸೊ ನೀವು ಮಾತನಾಡಿದ್ ತಪ್ಪು ಅಂತ ಪೇಷಂಟ್ ಗ್ರಹಿಸಿದ್ರೆ ಅದನ್ಗೆ ತಪ್ಪು ಅಂತ ಕಂಡ್ರೆ ಪೇಷಂಟ್ ರೋಗಿಗೆ ಅದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆಚ್ಚು ದೂರ ಹೋಗ್ಬೇಕಾಗಿಲ್ಲ ಅವನ ಜಿಲ್ಲಾ ಮಟ್ಟದಲ್ಲಿ ಒಂದು ರಿಡ್ರೆಸಲ್ ಫಾರ್ಮ್ ಇದೆ ಆ ರಿಡ್ರೆಸಲ್ ಫಾರ್ಮ್ ಕೂಡ ಹೇಗಿದೆ ಅಂತ ಹೇಳಿದ್ರೆ ವೈದ್ಯನನ್ನ ರೋಗಿಯನ್ನ ಕರೆದು ಒಂದು ನಿಮಿಷಕ್ಕೆ ಸೆಟ್ಲ್ ಮಾಡಿ ಕಳಿಸೋಂತದ್ದಿಲ್ಲ ನೀನ್ ಮಾತಾಡಿದ ಸರಿಯಾ ಅವ್ನು ಮಾತಾಡಿದ ಸರಿಯಾ ಹೇಳಿ ಕಳ್ಸುವುದಿಲ್ಲ ಅದು ಕೋರ್ಟ್ ಪ್ರಕಾರ ನಮ್ಗೆ ಫಸ್ಟ್ ನೋಟಿಸ್ ಬರ್ತದೆ ಇದರಲ್ಲಿ ನೀವು ಒಂದ್ ಕಡೆಯಲ್ಲಿ ಪೇಷಂಟ್ ಗಳನ್ನ ಎಷ್ಟು ಬೇಕಾದ್ರೂ ಮಾತಾಡ್ಲಿಕ್ಕೆ ಬಿಡ್ಬೇಕು ನೀವು ಮಧ್ಯದಲ್ಲಿ ಭಾಯ ಆಗ್ಬಾರ್ದು ಅಂತ ಹೇಳುತ್ತೆ ಹಾಗೆ ಹೇಳ್ತದೆ ಒಂದು ಕಡೆಯಲ್ಲಿ ನೀವು ಪೇಷಂಟ್ಗಳನ್ನು ಕಾಯಿಸಬಾರ್ದು ಅವ್ರು ಬಂದ ಕೂಡಲೇ ನೋಡಬೇಕಂತ ಹೇಳ್ತದೆ ಗೊತ್ತಾಯ್ತು ಆಮೇಲೆ ನೀವು ಹೇಳ್ತದೆ ನೀವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನೀವು ಯಾವತ್ತೂ ಕೊಡಲಿಕ್ಕೆ ಸಬ್ ಲಭ್ಯರಿರಬೇಕಂತ ಹೇಳ್ತದೆ ಅದೇ ನೀವು ಕೋರ್ಟಿಗೆ ನೀವೇ ಬರಬೇಕಂತೂ ಹೇಳ್ತದೆ ನಾವು ಎಲ್ಲ ಕಡೆಗೆ ಅದನ್ನು ಹೇಗೆ ನಿಭಾಯಿಸಬೇಕಂತ ಕಾನೂನು ಹೇಳುವುದಿಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಈ ಕಾನೂನನ್ನು ಯಾರೂ ಒಂದು ಅಪ್ರಬುದ್ಧರು ಮಾಡಿದ ಹಾಗೆ ಅಲ್ಲದೆ ಈ ಕಾನೂನು ಮಾಡಿದ್ರು ಸಹ ಅದು ಚಾಲಾವಣೆಗೆ ಬಂದ್ರು ಸಹ ಜನರೇ ನಾಳೆ ಗಲಾಟೆ ಮಾಡಿ ಈ ಕಾನೂನನ್ನು ತೆಗೆಸ್ತಾರೆ ಎಂಬುದು ನನಗೆ ಗ್ಯಾರಂಟಿ ಇದೆ ನಾನು ಸತೀಶ್ ಕಾಮತ್ ರವರಲ್ಲಿ ಸರಿ ಈ ಎಲ್ಲ ವಿಚಾರಗಳನ್ನು ನಿಮಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ದಿಗ್ಬಂಧನವನ್ನ ವೈದ್ಯರಿಗೆ ಹಾಕಿದ ಹಾಗೆ ಅಂತ ಇಲ್ವಾ ನನ್ನ ಮೇನ್ ಆಗಿ ತಮ್ಮಲ್ಲಿ ಈಗ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಸರ್ ನೀವು ನಾನು ತಮ್ಮಲ್ಲಿ ವೈಯಕ್ತಿಕವಾಗಿ ಕೇಳ್ತಾ ಇದ್ದೇನೆ ಇವತ್ತು ರೈತರಿಗೆ ಏನಾದರೂ ದ್ರೋಹ ಆದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಆಗ್ತವೆ ಜನರು ಇವತ್ತು ಮಾಡ್ತಾರೆ ಅಥವಾ ಸಣ್ಣ ಪುಟ್ಟ ಕಾರ್ಮಿಕರಿಗೆ ನೋವಾದ್ರೆ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆಗ್ತವೆ ಕಾರ್ಮಿಕರನ್ನ ವಹಿಸಿಕೊಂಡು ಅನೇಕ ರಾಜಕಾರಣಿಗಳು ಬರ್ತಾರೆ ಬಹುಶಃ ನಿಮ್ಮನ್ನು ನೋಡಿದರೆ ನನಗೆ ಎಲ್ಲ ಒಂದು ಕಡೆ ಬೇಸರ ಆಗ್ತಾ ಇದೆ ವೈದ್ಯರನ್ನು ಮಾತ್ರ ಕೇಳಲಿಕ್ಕೆ ಯಾರು ಇಲ್ವಾ ಅಂತ ಹೇಳಿ ನೋಡಿ ನಮ್ಮ ಈಗ ನಂದಿಗೆ ಇಪ್ಪತ್ತ ಏಳು ವರ್ಷಗಳ ಸರ್ವಿಸ್ ಆಯಿತು ಐ ಎಂ ಎ ಪರವಾಗಿ ನಾವು ಕೆಲವು ಪ್ರತಿಭಟನೆಗಳನ್ನು ಇಷ್ಟ ಮಾಡಿದ್ದೇವೆ ಬ್ಲ್ಯಾಕ್ ಬ್ಯಾಜ್ ಆಗುವಂಥದ್ದು ಸಣ್ಣ ಮೆರವಣಿಗೆ ಮಾಡುವಂಥದ್ದು ಪತ್ರಕರ್ತರಿಗೆ ಹೇಳುವಂಥದ್ದು ಇದು ಬಿಟ್ಟರೆ ನಾವು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಒಂದು ಸಂದರ್ಭ ಇದು ಇದು ಮೊದಲ ಬಾರಿ ಕಳೆದ ವಾರ ನಾವು ಬಂದ್ ಮಾಡಿದ್ದು ಎಮರ್ಜೆನ್ಸಿಯನ್ನು ಕೂಡ ಬಂದ್ ಮಾಡಿದ್ವಿ ನಾವು ಯಾವಾಗಲೂ ರೋಗಿಗಳ ವಿರೋಧಿ ಅಲ್ಲ ಇದು ಕಾನೂನು ಅನ್ನೋದು ನಮ್ಮ ಇಲ್ಲಿ ತಂದು ಈಗ ಇದು ಕಾನೂನು ಆಯ್ತಂದ್ರೆ ನಾವು ತಲೆ ಕೊಡೋದೇ ಅಂತ ಅದಕ್ಕೋಸ್ಕರ ಜನರಿಗೆ ಈ ವಿಷಯ ತಿಳಿಬೇಕು ಈ ಕಾನೂನು ಏಕೆ ಈಗ ಜನರಿಗೆ ಜನರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ಇದೆ ನೀವು ನಮ್ಮ ಸ್ಥಾನದಲ್ಲಿದ್ದು ಈ ಕಾನೂನನ್ನು ಓದಿ ನಿಮ್ಮ ಮಗ ಡಾಕ್ಟರ್ ಇದ್ದಾನೆ ಇಲ್ಲ ನಿಮ್ಮ ಮಗಳು ಡಾಕ್ಟ್ರು ಇಲ್ಲ ನಿಮ್ಮ ತಮ್ಮ ಡಾಕ್ಟ್ರು ಇಲ್ಲ ನಿಮ್ಮ ತಂದೆ ಡಾಕ್ಟರ್ ಇದ್ದು ನೀವು ಈ ಕಾನೂನನ್ನು ಓದಿದ್ರೆ ಖಂಡಿತವಾಗಿ ನೂರಕ್ಕೆ ನೂರು ಪ್ರತಿಶತ ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಸರಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಈಗ ನೀವೀಗ ಕಳಿಸಲು ನಮ್ಮ ಪ್ರತಿಭಟನೆ ನೋಡಿರ್ಬೋದು ನಾನು ನಿಮ್ಮನ್ನ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಟಿ ವಿ ಚಾನಲ್ಲಿ ಪ್ರತಿಯೊಂದು ಪೇಪರಲ್ಲಿ ಅವರು ವೈದ್ಯರು ಸ್ಟ್ರೈಕ್ ಮಾಡಿದ್ರೆ ಜನರಿಗೆ ಏನು ತೊಂದರೆ ಆಗುತ್ತೆ ಅನ್ನೋ ಮಾತ್ರ ಹೇಳಿದ ಈ ಕಾನೂನು ಏನಿದೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಜನರಿಗೆ ಏನು ತೊಂದರೆ ಆಯ್ತು ಅಂತ ತಿಳಿಸಲಾಗ್ತಿದ್ದೇವೆ ಯಾಕೆ ಮಾಡ್ತಿದ್ದಾರೆ ಈ ಏನು ವೈದ್ಯರಿಗೆ ಏನು ಈಗ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಅವರು ಅನ್ಕೊಂಡ್ರೆ ಅವರಿಗೆ ಅವರ ಕುಟುಂಬದವರು ಎಷ್ಟೋ ಜನ ವೈದ್ಯರು ಮಳೆ ಇರಲಿ ಗಾಳಿ ಇರಲಿ ಬಿಸಿಲಿರಲಿ ರಾತ್ರಿ ಹಾಗೂ ಲನ್ನದೇ ಅವರಿಗೆ ಸಹಾಯ ಮಾಡಿ ಅವರ ಕುಟುಂಬದವರನ್ನು ಖಂಡಿತವಾಗಿಯೇ ಬದುಕ ಇವರು ಪ್ರತಿಯೊಂದು ಕುಟುಂಬದಲ್ಲಿ ಖಂಡಿತವಾಗಿದೆ ಅವರು ಅದನ್ನು ನೆನೆಸ್ಕೊಳ್ಳಿ ಆ ಸಂದರ್ಭದಲ್ಲಿ ಬಂದು ಇವರು ನಮ್ಮನ್ನು ಬದುಕಿಸಿದ್ದಾರೆ ಆ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ರಾತ್ರಿ ಎರಡು ಗಂಟೆ ಒಂದು ಮನೆಗೆ ಬಂದು ಪೇಷೆಂಟ್ ನೋಡಿ ಆ್ಯಂಬುಲೆನ್ಸ್ ಕರೆಸಿ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಬರ್ತಿದ್ದಾರೆ ನಮ್ಮ ಸ್ಥಾನದಲ್ಲಿದ್ದು ಈ ಕಾನೂನನ್ನು ಓದಿದ್ರೆ ನೂರಕ್ಕೆ ನೂರು ಜನ ಉಡುಪಿಯ ಜನತೆ ನಮಗೆ ಖಂಡಿತವಾಗಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಂಗೆ ಖಂಡಿತವಾಗಿ ವಿಶ್ವಾಸ ಕಾರ್ತಿಕ್ ಒಂದು ವಿಷಯ ಅಂತ ಹೇಳಿದ್ರೆ ವೈದ್ಯರನ್ನ ದುಡ್ಡಿನ ಇದು ದುಡ್ಡಿಗೋಸ್ಕರ ಇದೆಲ್ಲ ಅಂತ ತಮ್ಮ ಬಗ್ಗೆ ಸರಿ ಹಿಂದೆ ತಮ್ಮನ್ನೇ ಕರೆಸಿ ಕಾರ್ಯಕ್ರಮವನ್ನು ಮಾಡಿದಾಗ ಅನೇಕ ಕರೆಗಳು ಬಂತು ಕರೆಗಳಲ್ಲಿ ಅವರು ಹೇಳಿದಂತಹ ಮಾತು ಒಂದೇ ನಾವು ಚಂದ್ರಶೇಖರ್ ಸರ್ ಅಂತ ಹೇಳಿದ್ರೆ ನಮ್ಗೆ ಏನೋ ಒಂದು ರೀತಿ ಆತ್ಮೀಯರ ರೀತಿಯಲ್ಲಿ ಅವರ ಬಳಿ ಹೋದ್ರೆ ನಮಗೆ ಏನೋ ಒಂದು ರೀತಿ ಖುಷಿ ಆಗ್ತದೆ ಸರ್ ಅಂತ ಎಲ್ಲ ಹೇಳ್ತಾ ಇದ್ರು ನೀವು ಈ ಕಾನೂನು ಬಂದ ನಂತರ ಇಡೀ ಆಸ್ಪತ್ರೆಯ ತಮ್ಮ ಆಸ್ಪತ್ರೆಯನ್ನು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಆಗ್ತದೆ ಖಂಡಿತವಾಗ್ಲೂ ಆಗೋದಿಲ್ಲ ಒಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಈಗ ಅಡ್ವಾನ್ಸ್ ತಗೋಬಾರ್ದು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಒಪ್ಕೊಳ್ತೇನೆ ನಾನು ಅಡ್ವಾನ್ಸ್ ತಗೋಬಾರ್ದು ಎಮರ್ಜೆನ್ಸಿ ಇದ್ದಾಗ ನಾವು ಎಮರ್ಜೆನ್ಸಿನ ಮ್ಯಾನೇಜ್ ಮಾಡ್ತೇವೆ ಅಟ್ಲೀಸ್ಟ್ ಅಡ್ಮಿಷನ್ ಆದ್ಮೇಲೆ ಎಮರ್ಜೆನ್ಸಿ ಆದ್ಮೇಲೆ ಒಂದು ಅಡ್ವಾನ್ಸ್ ಕೊಟ್ಟಬೇಕಲ್ವಾ ಈಗ ಅಡ್ವಾನ್ಸ್ ಕೊಡ್ತಿದ್ರೆ ಆಸ್ಪತ್ರೆ ಹೇಗೆ ಮೇಂಟೈನ್ ಮಾಡೋಕಾಗ್ತದೆ ಇನ್ನೊಂದಂತ ಹೇಳಿದ್ರೆ ಅಕಸ್ಮಾತ್ ಯಾವುದೇ ಕಾರಣದಿಂದ ಯಾವುದೇ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಡೆತ್ ಆದರೆ ಅವರು ಡೆಡ್ ಬಾಡಿ ತಗೊಂಡು ಹೋಗುವಾಗ ನೀವು ದುಡ್ಡನ್ನ ಡಿಮ್ಯಾಂಡ್ ಮಾಡಬಾರ್ದು ಅದು ಎಷ್ಟೇ ಲಕ್ಷ ದುಡ್ಡು ಆಗಿರಲಿ ಒಂದು ಲಕ್ಷ ಆಗಿರ್ಲಿ ಎರಡು ಲಕ್ಷ ಆಗಿರ್ಲಿ ಮೂರು ಲಕ್ಷ ಆಗಿರ್ಲಿ ನೀವು ಈಗಿನ ಕಾಲದಲ್ಲಿ ಈಗ ನಾವು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ನಾವು ಆಸ್ಪತ್ರೆ ವತಿಯಿಂದ ಎಲ್ಲಾ ವೈದ್ಯರು ಯಾವ ವೈದ್ಯರು ಆಸ್ಪತ್ರೆ ನಡೆಸ್ತಾ ಇದ್ದಾರೆ ನಾವು ಅವ್ರ ಹತ್ರ ಒಂದು ಮಾತಾಡಿ ಸಮಾಧಾನ ಮಾತಾಡಿ ನೋಡಿ ಡೆತ್ ಆಗಿದೆ ನಮಗೂ ಬೇಜಾರಾಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರು ಕಳಿಸ್ತಾ ಇದ್ದೇವೆ ಈಗ ಸರ್ಕಾರದವರು ಏನ್ ರೂಲ್ಸ್ ತರ್ತಾ ಇದಾರೆ ಅಂತ ಹೇಳಿದ್ರೆ ಅದು ಎಂಟರಿಂದ ಹತ್ತು ಲಕ್ಷ ಆದ್ರೂ ಪರವಾಗಿಲ್ಲ ನೀವು ಡೆಡ್ ಬಾಡಿನ ಕಳಿಸ್ಕೊಟ್ಬಿಡಿ ಅದ್ರ ದುಡ್ಡನ್ನ ಮತ್ತೆ ವಸೂಲಿ ಮಾಡಿ ಅಂತ ಸರ್ಕಾರ ಸರ್ಕಾರ ಜವಾಬ್ದಾರಿ ಜವಾಬ್ದಾರಿ ಇಲ್ಲ ಈಗ ಸರ್ ನೀವು ನೀವು ಸತತವಾಗಿ ಹನ್ನೆರಡು ದಿನಗಳ ಕಾಲ ಒಬ್ಬರಿಗೆ ಆಪರೇಷನ್ ಆಪರೇಷನ್ಗಳನ್ನ ಮಾಡಿದ್ರಿ ಕಡೆಯ ಹಂತದವರೆಗೆ ಕೂಡ ಅವರನ್ನ ಬದುಕಿಸುವಂತ ಪ್ರಯತ್ನವನ್ನ ಮಾಡಿದ್ರಿ ಇಲ್ಲ ಇಟ್ ಲಾಸ್ಟ್ ಮೂಮೆಂಟ್ ಎಲ್ಲವೂ ಕೂಡ ವೈದ್ಯರ ಕೈಯಲ್ಲಿ ಇರುವುದಿಲ್ಲ ವೈದ್ಯರನ್ನ ದೇವರು ಅಂತ ಕರೀತಾರೆ ವೈದ್ಯ ಹರಿ ಅಂತ ಕರೀತಾರೆ ಆದ್ರೆ ಎಲ್ಲ ದೇವರೇ ಅಲ್ಲ ಅವರು ಒಂದೊಮ್ಮೆ ಮರಣ ಆಯ್ತು ಸಂಭವಿಸ್ತು ಅಂತ ಹೇಳಿದ್ರೆ ಈಗ ಆ ವೆಚ್ಚವನ್ನ ಯಾರು ಭರಿಸ್ತಾರೆ ಅದು ವೆಚ್ಚವನ್ನ ರೋಗಿಯೇ ಭರಿಸಬೇಕು ಸರ್ಕಾರ ಏನ್ ರೋಗಿ ರೋಗಿಯ ಪಾರ್ಟಿಯವರೇ ಭರಿಸಬೇಕು ಆದ್ರೆ ಏನ್ ಹೇಳ್ತಾರಂತಂದ್ರೆ ಪೇಷಂಟ್ ಡೆತ್ ಆದ್ರೆ ಅವ್ರ ನೀವು ಇಮಿಡಿಯೇಟ್ ಆಗಿ ಕೆಲವು ಆಸ್ಪತ್ರೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೇಷಂಟ್ ದುಡ್ಡು ಹಣ ಹಣ ಕೊಡದೆ ಬಿಲ್ ಪೇಮೆಂಟ್ ಪೆಂಡಿಂಗ್ ಇದೆ ಅದನ್ನು ಪೇಮೆಂಟ್ ಮಾಡದೆ ಬಾಡಿ ಕೊಡೋದಿಲ್ಲ ಅಂತ ಹೇಳುವಂತ ಕ್ರಮ ಮಾಡ್ತಾರೆ ಅದ್ ಯಾಕೆ ಮಾಡ್ತಾರೆ ಅಂತ ಹೇಳ್ತೇನೆ ಈಗ ನಾನು ಉಡುಪಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಹೆಚ್ಚಾಗಿ ಬರ್ತಾ ಇರುವಂತ ಧ್ವನಿ ಇದೆ ನಾನು ಹೇಳ್ತೇನೆ ಕೇಳಿ ಇಪ್ಪತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಮಗೆ ಬರುವಂತ ಪೇಶೆಂಟ್ ಗಳಲ್ಲಿ ನಮಗೆ ಪರಿಚಯ ಇದ್ದವರೇ ನಾವೀಗ ಇಪ್ಪತ್ತು ವರ್ಷದಲ್ಲಿ ಮಾಡಿ ನಮಗೆಲ್ಲ ಪರಿಚಯ ಇದ್ದ ಪೇಷೆಂಟ್ಗಳೇ ಬರ್ತಾರೆ ಹಾಗೆ ಅಂತ ಅಂತೇಳಿದ್ರೆ ನಾವು ಪೇಷಂಟ್ಗಳು ನಮ್ಮ ಕೈಯ್ಯಲ್ಲಿ ತಿರಿಯೋದಾಗ ನಾವು ಅವರಿಗೆ ನೀವು ಡೆಡ್ ಬಾಡಿ ಕೊಡಬೇಕಾದ್ರೆ ದುಡ್ಡು ಕೊಡಿ ಅಂತ ನಾವು ಯಾವತ್ತೂ ಒತ್ತಾಯ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಪರಿಚಯ ಇರ್ತದೆ ಅವರು ನಾಳೆ ಎಲ್ಲ ನಾಡಿದ್ದು ಬಂದು ಕೊಡ್ತಾರೆ ಎಷ್ಟೋ ಸರಿ ನಾವು ಡೆಡ್ ಬಾಡಿ ಬಿಟ್ಟು ಕೊಟ್ಟದ್ದುಂಟು ನೀವು ನಾಳೆ ಕೊಡಿ ನಾಡಿದ್ದು ಕೊಡಿ ನಾಡಿದ್ದು ಇನ್ನೊಮ್ಮೆ ಬಂದು ಕೊಡಿ ಅಂತ ನಾವು ಹೇಳ್ತಾ ಆಮೇಲೆ ನಮಗೆ ಇಷ್ಟು ತನಕ ಇಪ್ಪತ್ತು ವರ್ಷದ ರೆಕಾರ್ಡ್ನಲ್ಲಿ ನಮಗೆ ಯಾವನೇ ಒಬ್ಬ ಪೇಷಂಟು ಡೆತ್ ಆಗಿ ಹೋದವರ ಪಾರ್ಟಿ ನಮಗೆ ಇಷ್ಟು ತನಕ ಮೋಸ ಮಾಡಿದ್ದಿಲ್ಲ ಯಾಕಂತೇಳಿದ್ರೆ ಅವರಿಗೆ ನಾಳೆ ನಮಗೆ ಇನ್ನೊಬ್ಬರಿಗೆ ಕಾಯಿಲೆ ಬಂದಾಗ ಇದೇ ಡಾಕ್ಟರ್ ನಮಗೆ ಬೇಕು ಅಂತ ಗೊತ್ತಿರ್ತದೆ ಹಾಗಿಗೆ ಅವರು ಕೊಡ್ತಾರೆ ಈ ಕಾಯಿಲೆ ಕಾ ಪ್ರಾಬ್ಲಮ್ ಎಲ್ಲಿ ಬರ್ತಾ ಅಂತ ಹೇಳಿದ್ರೆ ಈಗ ದೊಡ್ಡ ಆಸ್ಪತ್ರೆಗಳಲ್ಲಿ ಉದಾಹರಣೆಗೆ ಮಣಿಪಾಲದಂತ ಆಸ್ಪತ್ರೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪೇಷೆಂಟು ನೂರು ಇನ್ನೂರು ಕಿಲೋಮೀಟ್ರ್ ನಾನು ಲಾಸ್ಟ್ ಟೈಮ್ ಹೋದಾಗ ನನ್ನ ಒಬ್ಬರು ಕೊಪ್ಪಳದಿಂದ ಬಂದಿದ್ದರು ಪೇಷಂಟ್ ಕೊಪ್ಪಳ ಅಂತೇಳಿ ನಾನ್ನೂರು ಕಿಲೋಮೀಟ್ರ್ ದೂರದ ಪೇಷಂಟ್ ಬಂದಿರ್ತಾರೆ ಅದು ಅಲ್ಲಿ ಆಗೋದಿಲ್ಲ ಅಂತೇಳಿ ಬಂದಿರ್ತಾರೆ ಅವರಿಗೆ ಮರಣ ಹೊಂದುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಒಂದು ವೇಳೆ ಮರಣ ಹೊಂದಿದ ಮೇಲೆ ಆ ಪೇಷಂಟು ಪೇಮೆಂಟ್ ಮಾಡಿದೆ ವಾಪಸ್ ಹೋದ ಅಂತ ಹೇಳಿದ್ರೆ ಇವರು ಆಸ್ಪತ್ರೆಯವರ ಅವರನ್ನು ನೋಡ್ಕೊಂಡು ಎಲ್ಲಿ ಹೋಗೋದು ಇದು ಸಾಧ್ಯ ಇಲ್ಲ ಏನಾಗ್ತದೆ ದೊಡ್ಡ ದೊಡ್ಡ ಪೇಟೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ರಿಗೊಬ್ಬರು ಪರಿಚಯವೇ ಇರೋದಿಲ್ಲ ಹಾಗಾಗಿ ಏನಾಗ್ತದೆ ಅಂತೇಳಿದ್ರೆ ಅಲ್ಲಿ ಪೇಷೆಂಟ್ ಕ ಬಾಡಿ ಕೊಟ್ಟು ಅವರು ಅಂತ ಹೇಳಿದ್ರೆ ಅವರು ಮತ್ತೆ ವಾಪಸ್ ಏನು ಆಸ್ಪತ್ರೆಯವರಿಗೆ ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ಒಂದು ರೂಲ್ಗಳನ್ನು ಮಾಡಿರ್ತಾರೆ ಯಾಕಂದರೆ ಬಾಡಿ ತೊಗೊಂಡು ಹೋಗಬೇಕಾದ್ರೆ ನೀವು ದುಡ್ಡು ಕೊಡ್ಬೇಕಂತೇಳಿ ಒಂದು ವೇಳೆ ಪೇಷಂಟ್ ಕಡೆ ಅವರು ಹಣ ಇಲ್ಲ ಅಂತ ಹೇಳಿದ್ರೆ ಯಾರ್ದಾರು ಅವರ ಪರಿಚಯದವರನ್ನ ಆಸ್ಪತ್ರೆಗೆ ಪರಿಚಯದವರನ್ನ ತಕೊಂಡು ಬಂದು ನಾನಿದ್ದೇನೆ ಅಂತ ಒಂದು ಧೈರ್ಯ ಕೊಟ್ರೆ ಖಂಡಿತ ಎಲ್ಲರೂ ಬಿಟ್ಟೇ ಬಿಡ್ತಾರೆ ಗೊತ್ತಾಯ್ತಾ ಈಗ ಅಂತ ಈಗ ಈ ಕಾನೂನು ಬಂದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಆಸ್ಪತ್ರೆಯಲ್ಲೂ ಸಹ ಒಂದೇ ಕಾನೂನು ಅಂತ ಹೇಳಿದ್ರೆ ಒಂದ್ ವೇಳೆ ಪೇಷಂಟ್ ಡೆತ್ ಆದ್ರೆ ನೀವು ದುಡ್ಡು ಕೊಡ್ಬೇಕಾಗಿಲ್ಲ ನೋಡಿ ಈ ಕಾನೂನನ್ನ ಪ್ರತಿಯೊಬ್ಬರು ಆಶ್ಚರ್ಯ ಆಗ್ತದೆ ಇವತ್ತು ಲಾಯರ್ ಗಳಿಗೆ ಇವತ್ತು ಎಷ್ಟೋ ಜನ ಬಡವರು ಕೂಡ ಬರ್ತಾರೆ ಸರ್ ನನಗೆ ಒಂದು ನ್ಯಾಯ ಕೊಡಿಸಿ ಅಂತ ಹೇಳಿ ಲಾಯರ್ಗಳಿಗೆ ಈ ಕಾನೂನಿಲ್ಲ ಕಾಂಟ್ರಾಕ್ಟರ್ ಬಗ್ಗೆ ಬಗ್ಗೆ ಮಾತಾಡೋದು ಒಂದು ವೇಳೆ ಈಗ ಪೇಷೆಂಟ್ ಡೆತ್ ಆದ್ಮೇಲೆ ದುಡ್ಡು ಕೊಡುವುದು ಈಗ ಬೇಡ ಅಂತ ಆದ್ರೆ ಪ್ರತಿಯೊಬ್ಬರು ಸಹ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬಿಲ್ ಆಗುವಾಗ ನಾವು ನೋಡ್ತೇವೆ ಪ್ರತಿಯೊಬ್ಬರು ಅಷ್ಟು ಲಕ್ಷ ಲಕ್ಷ ಬಿಲ್ ಅನ್ನು ಕಷ್ಟದಲ್ಲೇ ಒಟ್ಟು ಕೊಡುವವರು ಆಯ್ತು ಟೈಮ್ ತಗೊಳ್ಳುವ ಅಂತ ಹೋಗಿ ಹೋಗ್ತಾರೆ ಇನ್ನು ಕೆಲವರು ಕುಹಕಿಗಳಿರ್ತಾರೆ ಅವರು ಮನೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ಗೆ ಖರ್ಚು ಮಾಡಲಿಕ್ಕೆ ಇಷ್ಟಲ್ಲದ ಪೇಷಂಟ್ ಇರ್ತಾರೆ ಅವರನ್ನು ತಗೊಂಡು ಬರ್ತಾರೆ ಅಡ್ಮಿಟ್ ಮಾಡ್ತಾರೆ ನೀವು ಟ್ರೀಟ್ಮೆಂಟ್ ಕೊಡಿ ಡಾಕ್ಟ್ರೆ ಅಂತ ಹೇಳ್ತಾರೆ ನಾವು ಕೊಡ್ತಾ ಇರ್ತೇವೆ ಕೊಡಬೇಕೋ ಬಿಡಬೇಕೋ ಗೊತ್ತಾಗೋದಿಲ್ಲ ಕೊಡ್ತಾ ಇರ್ತೇವೆ ನಾಳೆ ಒಂದು ಐದು ಲಕ್ಷ ಬಿಲ್ ಆಗ್ತದೆ ಕೊಡುವುದಿಲ್ಲ ಹೋಗ್ತಾನೆ ಆಮೇಲೆ ಫೋನ್ ಮಾಡಿದೆ ಫೋನ್ ಎತ್ತದಿಲ್ಲ ಬಂದು ಕೊಡೋದಿಲ್ಲ ಏನು ಮಾಡೋದಿಲ್ಲ ಅದಕ್ಕೆ ಗ್ಯಾರಂಟಿ ಏನಿಲ್ಲ ಸರ್ಕಾರ ಈಗ ಹಣಕ್ಕೆ ಗ್ಯಾರಂಟಿ ಕೊಡೋದಿಲ್ಲ ಸರ್ಕಾರ ಇಷ್ಟೇ ಹೇಳೋದು ನೀವು ಬಿಡಿ ಆಮೇಲೆ ನೀವೇ ವಸೂಲ್ ಮಾಡಿ ವಸೂಲ್ ಮಾಡಿಕೊಳ್ಳಿ ಈಗ ಒಂದು ಪೇಷಂಟ್ ಹಾಗೆ ಮಾಡಿದರೆ ಎರಡು ಪೇಷೆಂಟ್ ಹಾಗೆ ಮಾಡಿದ್ನಿ ಮೂರನೇ ಸಲ ಪೇಷಂಟ್ ಬಂದಾಗ ನಾವೇನು ಮಾಡ್ತೇವೆ ಅಂತ ನೀವೇ ಯೋಚನೆ ಮಾಡಿ ಯಾವುದೇ ಆಸ್ಪತ್ರೆ ಏನಾಗುತ್ತೆ ಅಂತೇಳಿದ್ರೆ ಒಂದೇಳೆ ಸಾಯಲಿಕ್ಕೆ ಹತ್ತಿರ ಆಗುವಂಥ ಪೇಷಂಟ್ ಬಂದರೆ ಆವಾಗ ಅಡ್ವಾನ್ಸ್ ತಗೊಳ್ಲಿಕ್ಕಿಲ್ಲ ಅವನು ಬಂದ ಮೇಲೆ ಹೋದ ಮೇಲೆ ಕೊಡ್ತಾನಂತ ಗ್ಯಾರಂಟಿ ಇಲ್ಲ ಖಂಡಿತ ಹೇಳ್ತೇನೆ ಫೆರಿಫೆರಿರುವಂಥ ಆಸ್ಪತ್ರೆಗಳು ಯಾರ್ಯಾರು ಸ್ಮಾಲ್ ಬಜೆಟ್ನವರಿದ್ದಾರೆ ಇದ್ದಾರೆ ಅವರು ಖಂಡಿತ ಇಂಥ ಪೇಷೆಂಟ್ಗಳನ್ನ ತೊಗೊಳೋದಿಲ್ಲ ನಮ್ಮ ಫೆಸಿಲಿಟಿ ಇಲ್ಲ ನೀವು ಹೋಗಿ ಅಂತ ಹೇಳ್ತಾರೆ ಅದೇ ದೊಡ್ಡ ಆಸ್ಪತ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೆಸಿಲಿಟಿಗಳನ್ನ ಕಟ್ ಮಾಡ್ತಾ ಹೋಗ್ತದೆ ನನಗೆ ಇದನ್ನ ದೊಡ್ಡ ಆಸ್ಪತ್ರೆಯವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಎಂಬುದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ನೀವೇ ಮಾಡ್ಬೇಕು ಬಹುಶಃ ನೋಡಿ ಈ ಕಾನೂನು ಮಾಡುವಾಗ ಈ ಎಲ್ಲಾ ಡಾಕ್ಟರ್ಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಈ ಒಂದು ಕಾನೂನನ್ನು ತರಲಿಕ್ಕೆ ಯಾವ ಯಾವ ಈ ಕಾನೂನು ಬಂದಾಗ ಈ ಕಾನೂನು ಈ ಕಾನೂನು ಬಂದಾಗ ಅದನ್ನು ಕಾನೂನನ್ನು ಬರೆದವನ ಈ ರೀತಿಯ ಪ್ರಸಂಗ ಬಂದ್ರೆ ಏನು ಮಾಡಿತ್ತು ಏನಾದೀತು ಅಂತ ಹೇಳೋದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ ಇದು ಆ ತರದ ಪ್ರಸಂಗ ಇದು ನಾನು ಹೇಳ್ತೇನೆ ಏನ್ ಗೊತ್ತುಂಟಾ ಈ ತರದ ಕಾನೂನು ಬಂದ್ಮೇಲೆ ಒಂದು ಆರು ತಿಂಗಳು ಹೋದ್ಮೇಲೆ ಪೇಷಂಟ್ ಗಳಿಗೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ಲಿಕ್ಕೆ ಹೆದರಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ನಂತರ ದುಡ್ಡು ಕೊಡುವುದಿಲ್ಲ ಟ್ರೀಟ್ಮೆಂಟ್ ಕೊಡುವುದಿಲ್ಲ ಅವರ ನಗುವಿನ ಹಿಂದೆಯಲ್ಲಿ ದೊಡ್ಡ ಒಂದು ಚಿಂತೆ ಇದೆ ಇಲ್ಲ ನಮ್ಮ ಪರಿಸ್ಥಿತಿ ಈ ರೀತಿಯಲ್ಲಿ ಆದ್ರೆ ನಾವು ರೋಗಿಗಳ ಬಳಿಯಲ್ಲಿ ಯಾವ ರೀತಿಯಲ್ಲಿ ಸ್ಪಂದಿಸಬಹುದು ಅಥವಾ ನಾವು ಯಾವ ರೀತಿ ನಡೆದುಕೊಂಡು ಹೋಗಬಹುದು ಅನ್ನುವಂತಹ ಟೆನ್ಷನ್ ಇದೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಚರ್ಚೆ ಮುಂದುವರಿಯುತ್ತದೆ ಗೌರ್ಮೆಂಟ್ ವರ್ಸಸ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನು ಎಲ್ಲಾ ಸೌಲಭ್ಯಗಳನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ಸರ್ಕಾರ ಒಪ್ಕೊಳ್ತಾ ಇದೆಯಾ ಹೇಗೆ ಏಕಾಏಕಿ ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಖಾಸಗಿ ವೈದ್ಯರ ಮೇಲೆ ಖಾಸಗಿ ಆಸ್ಪತ್ರೆಗಳ ಮೇಲೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಚರ್ಚೆಯನ್ನು ಮುಂದುವರಿಸ್ತೇವೆ ನಮ್ಮೊಟ್ಟಿಗೆ ವೈಎಸ್ ಅವರು ಸತೀಶ್ ಕಾಮತ್ ಅವರು ಚಂದ್ರಶೇಖರ್ ಅವರು ಇದ್ದಾರೆ ಸರ್ ತಮ್ಮೂರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಮ್ಮಲ್ಲಿ ಇವತ್ತು ಬಹುಶಃ ಅವೆಲ್ಲ ವಿಚಾರಗಳು ಕೂಡ ತಮಗೆ ತಿಳಿದಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ದೊಡ್ಡ ಧ್ವನಿ ಇವತ್ತು ಜನರನ್ನ ಸೆಂಟಿಮೆಂಟ್ ಆಗಿ ಟಚ್ ಮಾಡಿದಂತಹ ಧ್ವನಿ ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ಆಗಿರ್ತಕ್ಕಂಥ ವೆಚ್ಚಗಳನ್ನ ತೆಗೆದುಕೊಳ್ತಾರೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಆ ರೀತಿ ತೆಗೆದುಕೊಳ್ಳುವುದಿಲ್ಲ ಅನ್ನುವಂತ ಮಾತುಗಳು ಕೇಳ್ತಾ ಬಹುಶಃ ಆ ವ್ಯವಸ್ಥೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಜನ ನೋಡುವುದಿಲ್ಲ ಇವತ್ತು ಆ ದುಬಾರಿ ವೆಚ್ಚದ ಕುರಿತಾಗಿ ತಾವೇನು ಹೇಳ್ತೀವಿ ಜನರಿಗೆ ಆರೋಗ್ಯದ ಮೇಲೆ ವೆಚ್ಚ ಮಾಡುವಂತ ಖರ್ಚು ಜಾಸ್ತಿ ಆಗಿದೆ ಮೊದಲೇದಾಗಿ ಏನಂತ ಹೇಳುತ್ತೆ ಹೇಳಿದ್ರೆ ಜನರಲ್ಲಿ ಕಾಯಿಲೆ ಜಾಸ್ತಿ ನಾವು ನೂರು ವರ್ಷದ ಮುಂಚೆ ಯಾವ ಕಾಯಿಲೆಗಳಿಂದ ಹೋರಾಡ್ತಾ ಇದ್ದೇವೆ ಟುಬರ್ಕ್ಲೋಸಿಸು ಲೆಪ್ರಸಿ ಮಲೇರಿಯಾ ವಾಂತಿ ಅದು ಕಾಯಿಲೆಗಳು ನೂರು ವರ್ಷದ ನಂತರ ಇವತ್ತು ಇದ್ದೇ ಇದೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅದರೊಟ್ಟಿಗೆ ಯಾವಾಗ ಇಲ್ಲದಂಥ ಕಾಯಿಲೆಗಳಂತ ಡೆಂಗೂ ಜ್ವರ ಇಲ್ಲಿ ಜ್ವರದಂಥ ಕಾಯಿಲೆಗಳು ವಸ್ತು ಬಂದಿದೆ ಅದಾದ ಮೇಲೆ ಜನಸಂಖ್ಯೆ ಜಾಸ್ತಿ ಆಗಿದೆ ಜನರು ಆಯುಷ್ಯ ಜಾಸ್ತಿ ಆಗಿದೆ ಆಮೇಲೆ ಅವರು ವ್ಯಾ ವ್ಯಾಯಾಮ ಮಾಡೋದಿಲ್ಲ ಆಹಾರ ಪದ್ಧತಿ ಚೇಂಜ್ ಆಗಿದೆ ಡಯಾಬಿಟೀಸು ಕೊಲೆಸ್ಟ್ರಾಲು ಅಂಥ ಕಾಯಿಲೆಗಳು ಬಂದಿದೆ ಇನ್ನು ವಯಸ್ಸು ಜಾಸ್ತಿ ತನಕ ಬದುಕ್ತಾರೆ ಕ್ಯಾನ್ಸರು ಗಂಟು ನೋವು ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗಿದೆ ಹಾಗಾಗಿ ಏನಾಗ್ತದೆ ಅಂದರೆ ಒಬ್ಬ ಮನುಷ್ಯ ಆ ಆರೋಗ್ಯಕ್ಕೋಸ್ಕರ ಏನು ಖರ್ಚು ಮಾಡ್ತಾನೆ ಆ ಬಜೆಟ್ಟು ಜಾಸ್ತಿ ಆಗಿದೆ ಸೊ ಏನಂದರೆ ವೈ ಸರ್ಕಾರ ಏನು ವೈಫಲ್ಯ ಆಗಿದೆ ಅಂತ ಹೇಳಿದರೆ ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಕಾಯಿಲೆಗಳ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತು ಆರೋಗ್ಯವಂತರ ಸಂಖ್ಯೆ ಜಾಸ್ತಿ ಆಗಬೇಕಿತ್ತು ಅದು ಬಿಟ್ಟು ಆರೋಗ್ಯವಂತರ ಸಂಖ್ಯೆ ಕಡಿಮೆ ಆಗಿದೆ ಕಾಯಿಲೆ ಬರುವಂಥ ಕಾಯಿಲೆಗಳು ಜಾಸ್ತಿ ಆಗಿದೆ ಅದು ಒಂದು ಎರಡನೇ ವಿಷಯ ಅಂತ ಹೇಳಿದರೆ ಜನರಿಗೆ ಸರ್ಕಾರದಿಂದ ಯಾವ ಸವಲತ್ತು ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಮಾತ್ರೆ ತಗೊಂಡು ಬರ್ತಾರೆ ಅದರ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅಥವಾ ಅವನಿಗೆ ತೃಪ್ತಿ ಆಗುವಂತೆ ಅಲ್ಲಿ ಸಾಕಷ್ಟು ಟೆಸ್ಟ್ಗಳಾಗಿರೋದಿಲ್ಲ ಅಥವಾ ಕಾಯಿಲೆಯ ಡಯಾಗ್ನೋಸಿಸ್ ಸರಿಯಾಗಿರೋದಿಲ್ಲ ಹಾಗಾಗಿ ಆ ಮಾತ್ರೆಯನ್ನು ಬಿಸಾಡಿ ಸ ಖಾಸಗಿ ಆಸ್ಪತ್ರೆಗೆ ಬರ್ತಾನೆ ಖಾಸಗಿ ಆಸ್ಪತ್ರೆಗೆ ಬರುವಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ ಅವನಲ್ಲಿ ದುಡ್ಡಿರಲಿ ದುಡ್ಡಿಲ್ದಿರಲಿ ಗುಣ ಆಗಬೇಕಾದ್ರೆ ಖಾಸಗಿ ಆಸ್ಪತ್ರೆಗೆ ಬರುವಂಥದ್ದು ಅನಿವಾರ್ಯ ಆಗಿದೆ ಯಾವಾಗ ಕೈಯಲ್ಲಿ ದುಡ್ಡಿಲ್ಲ ಖಾಸಗಿ ಆಸ್ಪತ್ರೆ ದುಡ್ಡು ಕೊಡಬೇಕಂತ ಹೇಳುವಾಗ ಅವನಿಗೆ ಅದು ಕಾಸ್ಟ್ಲಿ ಅಂತ ಅನಿಸೋದು ಸಹಜ ಆದರೆ ಈ ದುಬಾರಿ ಅಂತ ಹೇಳುವಂಥ ವಿಷಯವನ್ನು ನಾವು ಒಂದು ಮಾನದಂಡ ಇಟ್ಟು ನೋಡಬೇಕಾಗ್ತದೆ ನಿಮಗೆ ಅದು ಪೂರೈಸುವುದಿಲ್ಲ ನಿಮಗೆ ಕಾಸ್ಟ್ಲಿ ಅನಿಸ್ತದೆ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ನಿಮಗೆ ಹೆಚ್ಚು ಅನಿಸ್ತದೆ ಅಂತ ಹೇಳಬೇಕು ದುಬಾರಿ ಅನ್ನೋದಿಲ್ಲ ದುಬಾರಿ ಆಗಬೇಕಾದ್ರೆ ನಾವು ಇನ್ನೊಂದು ಕಡೆ ಎಷ್ಟಿದೆ ನೋಡಬೇಕು ನಮ್ಮಲ್ಲಿ ಈ ಅಂಗಡಿಯಲ್ಲಿ ಎಷ್ಟು ರೇಟ್ ಇದೆ ಅದೇ ಅಂಗಡಿ ಇನ್ನೊಂದು ರೇಟಲ್ಲಿ ಅದೇ ಅಂಗಡಿ ಮತ್ತೊಂದು ಇದ್ರೆ ಅದು ರೇಟ್ ಸಮ ಅಂತ ಲೆಕ್ಕ ಅಲ್ವಾ ಒಂದು ವೇಳೆ ನಮ್ಮ ಅಂಗಡಿಯಲ್ಲಿ ಜಾಸ್ತಿ ಇನ್ನೊಂದು ಅಂಗಡಿಯಲ್ಲಿ ಕಡಿಮೆ ಅಂತಂದ್ರೆ ಆಗೋದು ಈ ಅಂಗಡಿ ಕಾಸ್ಟ್ಲಿ ಅಂತ ಅರ್ಥ ಹೌದಾ ಅಲ್ವಾ ಈಗ ನಮ್ಮ ಇದನ್ನು ನೋಡಿ ನಮ್ಮ ಭಾರತ ದೇಶದ ಪರಿಸ್ಥಿತಿ ನೋಡಿದರೆ ನಮ್ಮ ದೇಶಕ್ಕೆ ನಾವು ಈಗ ನಮ್ಮಲ್ಲಿ ಉಡುಪಿಯಲ್ಲಿ ಎಷ್ಟೋ ಜನ ಗಲ್ಫ್ ಆಸ್ಪತ್ರೆ ಕಂಟ್ರಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋರು ಇರ್ತಾರೆ ಒಂದು ಕಾಯಿಲೆ ಬಂತು ಅಂತ ಅಂದ್ಕೊಳ್ಳಿ ಸೀದಾ ವಾಪಸ್ ಬಂದು ಸರ್ ಅಲ್ಲಿಯ ಡಾಕ್ಟ್ರು ಸರಿ ಇಲ್ಲ ಚಾರ್ಜು ಸರಿ ಇಲ್ಲ ಆಸ್ಪತ್ರೆಯೂ ಸರಿ ಇಲ್ಲ ನೀವೇ ಸರಿ ಅಂತೇಳಿ ಎಮರ್ಜೆನ್ಸಿಗೋಸ್ಕರ ಬರ್ತಾರೆ ಅದೇ ನಮ್ಮಂಥ ಎಷ್ಟೋ ಜನ ಸಂಬಂಧಿಕರು ರಿಲೇಟಿವ್ಸ್ಗಳು ಅಮೆರಿಕದಲ್ಲಿ ಲಂಡನ್ನಲ್ಲಿ ಯುರೋಪ್ ದೇಶದಲ್ಲಿದ್ದಾರೆ ಒಂದು ಮುಂದುವರೆದ ದೇಶ ಅಂತ ಹೇಳ್ತೀರಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಿ ನಿಮಗೆ ಒಂದು ಬಂದಂಥ ಒಂದು ಸಣ್ಣ ಕಾಯಿಲೆಗೆ ಕನಿಷ್ಠ ಒಂದು ವಾರ ಕಾಯಬೇಕು ಡಾಕ್ಟರ್ನ ಭೇಟಿಯಾಗಲಿಕ್ಕೆ ಎಸ್ ಒಂದು ಅಪಾಯಿಂಟ್ಮೆಂಟ್ ಆಮೇಲೆ ಅವರ ಡಾಕ್ಟ್ರುಗಳ ಚಾರ್ಜು ನಮ್ಮ ಚಾರ್ಜ್ಗಿಂತ ಒಂದು ಸಾವಿರ ಪಟ್ಟು ಜಾಸ್ತಿ ನಾವು ನೂರೈವತ್ತು ರೂಪಾಯಿ ತೊಗೊಳಿದ್ರೆ ಅಲ್ಲಿ ಒಂದು ಒಂದು ಹದಿನೈದು ಸಾವಿರ ಅಷ್ಟು ಜಾಸ್ತಿ ಇದೆ ಕನ್ಸಲ್ಟೇಷನ್ ಚಾರ್ಜ್ ಆದರೆ ಇರಲಿ ನಾವು ಭಾರತ ದೇಶದಲ್ಲಿರುವವರು ಭಾರತ ದೇಶಕ್ಕೆ ಸರಿಯಾಗಿಯೇ ಚಾರ್ಜ್ ಮಾಡಬೇಕು ಅಂತ ಹೇಳೋದಾದರೂ ಸಹ ನಾವು ನಾವಿವತ್ತೊಂದು ಯಾವುದೇ ಒಂದು ಫೆಸಿಲಿಟೀಸ್ಗೆ ಏನು ಚಾರ್ಜ್ ಮಾಡ್ತೀವಿ ಉದಾಹರಣೆಗೆ ನಮ್ಮಲ್ಲಿ ಒಂದು ಎಕ್ಸ್ರೇ ಮೆಷಿನ್ ಇದೆ ಅದಕ್ಕೊಂದು ಎಂಟು ಲಕ್ಷ ರೂಪಾಯಿ ಖರ್ಚಿದೆ ಡಿಜಿಟಲ್ ಡಿಜಿಟಲ್ ಎಕ್ಸ್ರೇ ಅಂತ ಒಂದು ಹೊಸ ತಂತ್ರಜ್ಞಾನ ತಗೊಂಡು ಒಂದು ಎಕ್ಸ್ರೇ ಮೆಷಿನ್ ಆಗಿದೆ ನನ್ನ ಸಣ್ಣ ಕ್ಲಿನಿಕಲ್ಲಿದ್ದೆ ನನ್ನ ಕ್ಲಿನಿಕಲ್ಲಿ ದಿನಕ್ಕೆ ಮೂರಿಂದ ನಾಲ್ಕು ಎಕ್ಸ್ರೇ ಆಗ್ತದೆ ಆ ಎಕ್ಸ್ರೇಗೋಸ್ಕರ ಎಕ್ಸ್ ಎಕ್ಸ್ರೇ ರೂಮಿಗೆ ಒಂದು ಆರು ಎಂಟು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಒಂದು ರೂಮಲ್ಲಿ ಇಟ್ಟಿದ್ದೇನೆ ಎಲೆಕ್ಟ್ರಿಕ್ ಚಾರ್ಜ್ ಕೊಡ್ತೇನೆ ಆ ಎಕ್ಸ್ರೇ ಮೂರು ಎಕ್ಸ್ರೇ ಅಂತ ಒಬ್ಬರು ಟೆಕ್ನಿಷಿಯನ್ ನೇಮಕ ಮಾಡಿದ್ದೇನೆ ಅವಳಿಗೆ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೇನೆ ಅದಕ್ಕೆ ರಿಪೇರಿ ಖರ್ಚಿದೆ ಹಾಗಿರುವಾಗ ನಾನು ದಿನಕ್ಕೆ ಮೂರು ನಾಲ್ಕು ಎಕ್ಸ್ರೇ ತೆಗೆಯುವಾಗ ನನಗೆ ಓವರ್ ಆಲ್ ಒಂದು ವರ್ಷಕ್ಕೆ ಆ ಎಕ್ಸ್ರೇ ಮಿಷಿನಿಗೆ ಎಷ್ಟು ಖರ್ಚು ಬರ್ತದೆ ಬಡ್ಡಿ ಸಮೇತ ಆಮೇಲೆ ಇದರಲ್ಲಿ ಬರುವ ಆದಾಯ ಲೆಕ್ಕ ಮಾಡುವಾಗ ನಾನು ಅದಕ್ಕೊಂದು ಮುನ್ನೂರು ರೂಪಾಯಿ ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಚಾರ್ಜ್ ಮಾಡಲೇಬೇಕಾಗ್ತದೆ ಏನಂತ ಹೇಳಿದ್ರೆ ನಮ್ಮಲ್ಲಿರುವ ಸವಲತ್ತಿಗೆ ನಾವು ಇವತ್ತು ಎಷ್ಟು ಚಾರ್ಜ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ಜನ ಗ್ರಾಹಕರು ಬರ್ತಾರೆ ಅದರ ಮೇಲೆ ಚಾರ್ಜ್ ಡಿಪೆಂಡ್ ಆಗ್ತದೆ ಹಳ್ಳಿಯಲ್ಲಿ ಗ್ರಾಹಕರ ಸಂಖ್ಯೆ ಜಾಸ್ತಿ ಇರ್ತಾರೆ ಅಲ್ಲಿ ಸ್ವಲ್ಪ ಚಾರ್ಜ್ ಜಾಸ್ತಿ ಹಾಕ್ಬೇಕಾಗ್ತದೆ ಹಳ್ಳಿಯ ಪೇಟೆಯಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಗ್ರಾಹಕರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಚಾರ್ಜ್ ಕಡಿಮೆ ವರ್ಕೌಟ್ ಆಗ್ತದೆ ಈಗ ಇವರು ಕ್ಯಾಪಿಂಗ್ ಮಾಡೋದರಿಂದ ಏನಾಗ್ತದೆ ಯಾರು ಯಾರ್ಯಾರಿಗೆ ಚಾರ್ಜ್ನಲ್ಲಿ ವರ್ಕೌಟ್ ಆಗೋದಿಲ್ಲ ಅವರೆಲ್ಲ ಕ್ಲೋಸ್ ಮಾಡಬೇಕಾಗ್ತದೆ ಅದು ಅದು ಒಂದೇದು ಅದು ಒಂದೇದು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೀವು ದುಬಾರಿ ಆಸ್ಪತ್ರೆ ಅಂತೇಳಿದರೆ ನಮ್ಮಲ್ಲಿ ಆಸ್ಪತ್ರೆ ದುಬಾರಿ ಆಸ್ಪತ್ರೆಗಳಿವೆ ಖಂಡಿತ ಇವೆ ಕೆಲವು ಆದರೆ ಆ ದುಬಾರಿ ಆಸ್ಪತ್ರೆಗಳಿಗೆ ಜನರೇ ಹೋಗೋದು ಯಾರು ನಿಮ್ಮ ಅವರನ್ನು ಪುಷ್ ಮಾಡೋದಿಲ್ಲ ಜನರೇ ಹೋಗೋದು ಹೇಳಿದ್ರೆ ಆ ದುಬಾರಿ ಆಸ್ಪತ್ರೆ ಹತ್ತಿರದಲ್ಲೇ ಕಡಿಮೆ ಕ್ರಯದ ಆಸ್ಪತ್ರೆಗಳಿವೆ ನಿಮಗೆ ಎರಡು ಚಾಯ್ಸ್ ಇದೆ ದುಬಾರಿ ಆಸ್ಪತ್ರೆಗೆ ಹೋಗ್ಬೋದು ಕಡಿಮೆ ಕ್ರಯದ ಆಸ್ಪತ್ರೆಗೆ ಹೋಗ್ಬೋದು ಕಡಿಮೆ ಕ್ರಿಯದ ಆಸ್ಪತ್ರೆಯಲ್ಲೂ ಸಹ ಕ್ವಾಲಿಫೈಡ್ ಡಾಕ್ಟ್ರೇ ಇರ್ತಾನೆ ಎಲ್ಲ ಒಳ್ಳೆ ಉತ್ತಮವಾದ ಎಕ್ವಿಪ್ಮೆಂಟ್ಗಳು ಇರ್ತದೆ ಕರೆಯುವುದಿಲ್ಲ ಅದು ನಾ ಹೇಳುದು ರೋಗಿಗಳಿಗೆ ದುಬಾರಿ ಆಸ್ಪತ್ರೆಗೆ ಹೋಗುವ ಚಾಯ್ಸ್ ಇದೆ ಸಾಮಾನ್ಯವಾದ ಆಸ್ಪತ್ರೆಗೆ ಹೋಗುವಂತ ಚಾಯ್ಸ್ ಇದೆ ಯಾಕಂದ್ರೆ ಚಾಯ್ಸ್ ನಿಮ್ಮದೇ ಇರುವಾಗ ಅಲ್ಲಿ ದುಬಾರಿ ಚಾರ್ಜ್ ಇದೆ ಹಾಗಾಗಿ ನಾವು ಕ್ಯಾಪಿಂಗ್ ಮಾಡ್ತೇವೆ ಅಂತ ಹೇಳೋದು ಸರಿಯಲ್ಲ ಯಾಕಂತ ಹೇಳಿದ್ರೆ ಯಾರು ಸೇವಾ ತತ್ಪರ ಆಸ್ಪತ್ರೆಗಳಿದ್ದಾವೆ ಅವರು ಖರ್ಚು ವೆಚ್ಚಗಳನ್ನು ಸಮದೂಗಿಸಿಕೊಂಡು ಅವರೇನೋ ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಇವತ್ತು ಈ ಕಾನೂನಿನಿಂದಾಗಿ ಯಾರು ಖರ್ಚು ವೆಚ್ಚಗಳನ್ನು ಸಮದುಗಿಸಿಕೊಂಡು ಹೋಗ್ತಾರೆ ಅವರಿಗೆ ಸಹ ಕಷ್ಟ ಆಗ್ತಾ ಇದೆ ಹ್ಮ್ ಹ್ಮ್ ನಾನು ತಮ್ಮಲ್ಲಿ ಇನ್ನು ಮುಂದಿನ ನಡೆ ಏನು ಅನ್ನೋದು ಬೇಕಾಗಿದೆ ಬಹುಶಃ ತಾವು ಪ್ರೆಸಿಡೆಂಟ್ ಪಾಸ್ಟ್ ಪ್ರೆಸಿಡೆಂಟ್ ಇದ್ದಾರೆ ಇವತ್ತು ಎಂ ಡಿ ಅವರು ಕೂಡ ಇದ್ದಾರೆ ತಮ್ಮ ಮುಂದಿನ ನಡೆ ಏನು ನೋಡಿ ಇದೇ ಕಾನೂನು ಬಂದ್ರೆ ಬಹುಶಃ ಈ ಹಿಂದೆ ಕೂಡ ತಾವು ಪ್ರತಿಭಟನೆಗಳನ್ನ ಮಾಡಿದ್ರಿ ಧ್ವನಿಯನ್ನ ಎತ್ತಿದ್ರಿ ಮತ್ತು ಕೂಡ ಈಗ ಸರ್ಕಾರ ತರ್ತೇವೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಚೆಲುವನ್ನು ಕೂಡ ಇಟ್ಕೊಂಡಿದ್ದೀರಿ ಇನ್ನು ಮುಂದಿನ ನಡೆ ಏನು ಈ ಕಾನೂನು ಬಂದರೆ ಒಂದೊಂದು ಖಂಡಿತ ಈವಾಗ ಯಾರು ಮನ ಮೆದು ಮನಸ್ಸಿನ ಡಾಕ್ಟರ್ಗಳು ಏನಿದ್ದಾರೆ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಅವರಿಂದ ಇದನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಮುಂದೆ ಈ ಆಸ್ಪತ್ರೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ಬರೇ ಒಂದು ಅರ್ಲಿ ರಿಟೈರ್ಮೆಂಟ್ ತಗೊಳ್ತಾರೆ ವಯಸ್ಸಾದವರು ನಿಲ್ಲಿಸಿಬಿಡ್ತಾರೆ ಸಣ್ಣ ಪ್ರಾಯದ ಹುಡುಗರು ಬೇರೆ ಕಡೆ ಹೋಗ್ತಾರೆ ಇಲ್ಲಿ ಉಳ್ಕೊಳೋರು ಯಾರಂತ ಹೇಳಿದ್ರೆ ಯಾಕಂದ್ರೆ ಈ ಕಾನೂನನ್ನು ಇಟ್ಟುಕೊಂಡು ಪ್ರತಿದಿನ ಕೋರ್ಟಿಗೆ ಹೋಗ್ಲಿಕ್ಕೆ ಯಾರೂ ತಯಾರಿರೋದಿಲ್ಲ ನೀವು ರೋಗಿ ಮಾತಾಡಿದ್ದು ತಪ್ಪು ಅದು ತಪ್ಪು ಪ್ರತಿಯೊಂದು ವಿಷಯಕ್ಕೂ ನಿಮ್ಮನ್ನು ಕೋರ್ಟಿಗೆ ಅಂತ ಹೇಳಿದರೆ ಕೋರ್ಟಿಗೆ ಕೇರ್ ಮಾಡಿದವರು ಸಹ ಕೆಲವರಿದ್ದಾರೆ ನೀವು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ನಾವು ಹೇಗೆ ಇರುವುದು ಹೇಗೆ ಅಂತ ಅಂಥ ವೈದ್ಯರೇ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಇಲ್ಲ ಈಗಾಗಲೇ ಕೆಲವು ಕಡೆಯಲ್ಲಿ ನೀವು ನೋಡಿರ್ಬೋದು ಕೆಲವು ಬಿಸ್ನೆಸ್ಗಳಲ್ಲಿ ಒಂದು ಬಾಡಿ ಗಾರ್ಡ್ ತರ ಹಿಂದ್ಗಡೆ ಇಟ್ಕೊಂಡಿರ್ತಾರೆ ಇಲ್ಲ ಅಂದ್ರೆ ಯಾರೋ ದೊಡ್ಡ ದೊಡ್ಡ ಮನುಷ್ಯರು ಆಸ್ಪತ್ರೆ ರನ್ ಮಾಡ್ತಾರೆ ನೀವು ಅಂತವರೇ ಆಸ್ಪತ್ರೆ ನಡೆಸಬೇಕಾಗ್ತದೆ ಅಂತ ಆಸ್ಪತ್ರೆಗಳಲ್ಲಿ ಜನಸಾಮಾನ್ಯರಿಗೆ ಅವರು ಎಷ್ಟು ಹೇಳಿದ್ರು ಕೊಡಬೇಕಾಗ್ತದೆ ಮಾತಾಡುವಂತ ಧೈರ್ಯವೂ ಇರುವುದಿಲ್ಲ ಸರ್ಕಾರ ಒಪ್ಪದೇ ಇದ್ರೆ ನಾವೆಲ್ಲರೂ ಕೂಡ ರಾಜೀನಾಮೆ ಮಾಡ್ತೇವೆ ಈ ವೃತ್ತಿಯನ್ನು ಬಿಡ್ತೇವೆ ಅಂತ ಹೇಳಿದ್ರೆ ಯಾರು ನಡೆಸ್ಕೊಂಡು ಹೋಗ್ತಾರೆ ಮುಂದೆ ಆಸ್ಪತ್ರೆ ಈಗ ಈಗ ಆರೋಗ್ಯ ಸಚಿವ ಆರೋಗ್ಯ ಸಚಿವರು ಹೇಳಿದ್ರು ಅವರು ದರೋಡೆ ಮಾಡ್ತಾರೆ ಅವರು ಹೀಗೆ ಮಾಡ್ತಾರೆ ದುಡ್ಡಿಗೋಸ್ಕರ ಮಾಡ್ತಾರೆ ಅಂತ ನೀವು ಇವತ್ತು ಉಡುಪಿಯಲ್ಲೇ ನೋಡಿ ಈಗ ನಾವೆಲ್ಲ ನಾನು ಇಪ್ಪತ್ತೇಳು ವರ್ಷದ ಪ್ರಾಕ್ಟೀಸ್ ಮಾಡ್ತೇನೆ ಇವರು ಇಪ್ಪತ್ತು ವರ್ಷ ಅವರು ಇಪ್ಪತ್ತೈದು ವರ್ಷ ನಮ್ಮ ಟೋಟಲ್ ನಮ್ಮ ಎಸೆಟ್ ಟೆಸ್ಟ್ ಇರ್ಬೋದು ಅದೇ ಒಬ್ಬ ಎಮ್ ಎಲ್ ಎ ಒಬ್ಬ ಮಂತ್ರಿ ಒಂದು ಟರ್ಮಲ್ಲಿ ಅವರ ಎಸೆಟ್ ಟೆಸ್ಟ್ ಆಗಿರ್ಬೋದು ನಾವು ಇಪ್ಪತ್ತೇಳು ವರ್ಷದಲ್ಲಿ ಇಷ್ಟು ಮಾಡಿ ಆದರೆ ನಮ್ಮಲ್ಲಿ ದುಡ್ಡು ಎಲ್ಲಿ ಹೋಯ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ದುಡ್ಡು ಮಾಡಿಲ್ಲ ಒಂದು ಟರ್ಮಲ್ಲಿ ಕಾರ್ಪೊರೇಟ್ ಆದವರು ಅವರ ಎಸೆಟ್ ಐದು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿರ್ತದೆ ನೀವು ತುಲನೆ ಮಾಡಿ ದರೋಡೆ ಮಾಡೋರು ಯಾರು ತಮ್ಮ ಪೊಲಿಟಿಕಲ್ ಪೊಲಿಟಿಷಿಯನ್ಸ್ ದರೋಡೆ ಮಾಡೋದ ಇಲ್ಲ ನಾವು ದರೋಡೆ ಮಾಡೋದ ನೋಡಿ ಎರಡು ಕೆಲಸದವರು ಮಾತ್ರ ಹಗಲು ರಾತ್ರಿ ವರ್ಕ್ ನಾವು ಮತ್ತೆ ಪೊಲೀಸರು ಯಾವುದೇ ಟೈಮಲ್ಲಿ ನೀವು ಕಾಲ್ ಕಡಿ ಪೊಲೀಸರು ಬರ್ತಾರೆ ಯಾವುದೇ ಟೈಮಲ್ಲಿ ನೀವು ಕರಿ ವೈದ್ಯರು ಬರ್ತಾರೆ ನೂರಕ್ಕೆ ಒಂದಕ್ಕಿಂತ ಕಡಿಮೆ ವೈದ್ಯರು ಇಲ್ಲ ನನಗೆ ಆಗ್ತಾ ಇಲ್ಲ ಬರ್ತಾ ಇಲ್ಲ ಹೇಳ್ಬೋದು ಇಲ್ಲ ತೊಂಬತ್ತೊಂಬತ್ತು ಜನ ವೈದ್ಯರು ರಾತ್ರಿ ಮಳೆ ಬರಲಿ ಇದು ಬರಲಿ ಒಂದು ಎಮರ್ಜೆನ್ಸಿ ಕಾಲ್ ಎದ್ದು ಹಾಗೆ ಎದ್ದು ಹೋಗ್ತಾರೆ ಪೊಲೀಸರು ಕೂಡ ಅಷ್ಟೇ ಈ ಎರಡು ವೃತ್ತಿಯರು ಮಾತ್ರ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡಲಿಕ್ಕೆ ನಾನು ಇದು ಪುನಃ ಹೇಳ್ತೇನೆ ನಮ್ಮ ಕರ್ತವ್ಯ ಹೌದು ಸೇವೆ ಹೌದು ನಮ್ಮ ಇದು ಕೂಡ ಹೌದು ಎಮರ್ಜೆನ್ಸಿ ಹೇಳುವಾಗ ಇನ್ನೊಂದು ನೆನಪು ಈ ಕಾನೂನಲ್ಲಿ ಇನ್ನೊಂದು ವಿಚಿತ್ರ ಇದೆ ಎಮರ್ಜೆನ್ಸಿ ಅಂತ ಬಂದಾಗ ನೀವು ಎಸ್ಟಿಮೇಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತದೆ ಎಮರ್ಜೆನ್ಸಿ ಬಹಳ ಬಹಳ ವಿಚಿತ್ರವಾದಂತಹ ಕಾಣುವುದು ಅದು ಹಾಗೆ ಎಮರ್ಜೆನ್ಸಿ ಅಂತ ಸ್ಪಷ್ಟವಾಗಿ ಹೇಳುದಿಲ್ಲ ಅದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಕಾಯಿಲೆಗಳು ನಾವು ದರ ನಿಗದಿ ಮಾಡ್ತೇವೆ ಆದರೆ ಯಾವ್ದಾದ್ರು ಒಂದು ಕಾಯಿಲೆ ದರ ನಿಗದಿ ಮಾಡದೇ ಇದ್ದದಿದ್ರೆ ಆವಾಗ ನೀವು ಎಸ್ಟಿಮೇಟ್ ಕೊಡ್ಬೇಕಂತ ದರ ನಿಗದಿ ಮಾಡದಿರುವಂತ ಕಾಯಿಲೆ ಯಾವುದು ಅಂತ ಹೇಳಿ ಒಂದು ಎಮರ್ಜೆನ್ಸಿ ಎಮರ್ಜೆನ್ಸಿ ನಿಮಗೆ ಅವನಿಗೆ ಯಾವ ಕಾಯಿಲೆ ಏನು ಇಪ್ಪತ್ತೈದು ಕಡೆ ಏಟ್ ಆಗಿರ್ತದೆ ಅಥವಾ ಏನು ಕಾಯಿಲೆ ಅಥವಾ ಒಬ್ಬ ಪೇಷಂಟ್ ಪ್ರಜ್ಞೆ ತಪ್ಪಿಕೊಂಡು ಬಂದಿರ್ತಾನೆ ಯಾಕೆ ಪ್ರಜ್ಞೆ ತಪ್ಪಿದೆ ನಮ್ಗೆ ಗೊತ್ತಾಗಿರು ಹಾಗಾಗಿ ನಮ್ಗೆ ಕಾಯಿಲೆ ಏನಂತ ಗೊತ್ತಿಲ್ಲ ಅಥವಾ ಎಷ್ಟೋ ದಿವಸ ಜ್ವರ ಎಷ್ಟೋ ದಿವಸ ಒಟ್ಟು ನಮಗೆ ಕಾಯಿಲೆ ಏನು ಅಂತ ಗೊತ್ತಿಲ್ಲ ಅಂತ ಕಾಯಿಲೆಗಳಿಗೆ ಅವ್ರು ಹೇಳ್ತಾರೆ ಎಸ್ಟಿಮೇಟ್ ಕೊಡಿ ಅಂತ ಈಗ ವಿಶೇಷ ಅಂತ ಹೇಳಿದ್ರೆ ಪೇಷಂಟ್ ಎಮರ್ಜೆನ್ಸಿ ಒಂದು ಆಕ್ಸಿಡೆಂಟ್ ಬರ್ತದೆ ತಲೆಗೊಂದು ಪೆಟ್ಟಾಗಿದೆ ಕಾಲಿಗೆ ಪೆಟ್ಟಾಗಿದೆ ಕೈಗೆ ಆಗಿದೆ ಎಲ್ಲ ಕಡೆ ಒಂದು ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಡಾಕ್ಟರ್ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಅಂತ ಹೇಳುವಂತ ಒಂದು ಐಡಿಯಾವೇ ಇಲ್ಲ ಅಲ್ವಂತ ಮನುಷ್ಯ ಮಾಡಿದ ಕಾನೂನು ಯಾಕೆ ಎಮರ್ಜೆನ್ಸಿಗೆ ಎಮರ್ಜೆನ್ಸಿಗೆ ಬಂದ ಕೂಡಲೇ ಒಬ್ಬ ಡಾಕ್ಟರ್ ಅವನ ಕಣ್ಣು ಪರೀಕ್ಷೆ ಮಾಡ್ತಾರೆ ನೋಡ್ತಾರೆ ಮತ್ತೊಬ್ಬರು ಡಾಕ್ಟರ್ ಆಗ್ತಾರೆ ಮತ್ತೊಬ್ಬರು ಡಾಕ್ಟರ್ ಹೊಟ್ಟೆ ಹೊತ್ತಿ ನೋಡ್ತಾರೆ ಇನ್ನೊಬ್ಬರು ಡಾಕ್ಟರ್ ಫ್ರಾಕ್ಚರ್ ಇದನ್ನು ನೋಡ್ತಾರೆ ಒಬ್ಬರು ಡಾಕ್ಟರ್ ಫ್ರಾಕ್ಚರ್ ಇದ್ದನ್ನ ಫಿಕ್ಸ್ ಮಾಡ್ತಾರೆ ಇನ್ನೊಬ್ರು ಡಾಕ್ಟರ್ ಹೋಗಿ ಅಲ್ಲಿ ಸಿಟಿ ಸ್ಕ್ಯಾನ್ ಗೆ ರೆಡಿ ಮಾಡಿ ಅಂತ ಹೇಳ್ತಾರೆ ಇನ್ನೊಬ್ರು ಡಾಕ್ಟರ್ ಹೋಗಿ ಅಲ್ಲಿ ಆಪರೇಷನ್ ಡಾಕ್ಟರ್ ಅಸಿಸ್ಟೆಂಟ್ ಆಪರೇಷನ್ ಮಾಡಿದ್ರೆ ಪೇಷಂಟ್ ಬರುವುದು ಮತ್ತೆ ಟ್ರೀಟ್ಮೆಂಟ್ ಒಂದೇ ಸಲಕ್ಕೆ ಆಗುವಂತ ಪ್ರಕ್ರಿಯೆ ಮಾಡುವಂತ ಎಲ್ಲ ವಿಚಾರಗಳನ್ನು ಸ್ವೀಕರಿಸಿದ್ದಾರೆ ಇವರು ಕೇವಲ ಉದ್ಯಮ ಮಾಡ್ತಾ ಇದ್ದಾರೆ ಸೇವೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವರ ಭಾವನೆ ಇವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಟ್ರೀಟ್ಮೆಂಟ್ ಮಾಡೋ ಮುಂಚೆ ಎಸ್ಟಿಮೇಟ್ ಕೊಡಿ ಅಂತ ಹೇಳ್ತಾರೆ ಅದು ಎಸ್ಟಿಮೇಟ್ ಹೇಗಿರಬೇಕು ಕರೆಕ್ಟ್ ಆಗಿರಬೇಕು ನಾಳೆ ಎಸ್ಟಿಮೇಟ್ ತಪ್ಪಿ ಟ್ರೀಟ್ಮೆಂಟ್ ರೇಟ್ ಜಾಸ್ತಿ ನೀವೇ ನೀವೇ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಾವು ಪೇಷಂಟ್ ಎಸ್ಟಿಮೇಟ್ ರೆಡಿ ಮಾಡೋದು ಪೇಷಂಟ್ಗೆ ಪ್ರಥಮ ಚಿಕಿತ್ಸೆಯನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡೋದು ಅಲ್ವಾ ಆಮೇಲೆ ಎಸ್ಟಿಮೇಟ್ ಕೂಡ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗಿ ಬಂದಾಗ ತಲೆ ಒಳಗೆ ಪೆಟ್ಟಾಗಿ ನಮ್ಗೆ ಗೊತ್ತಾಗ್ಲಿಕ್ಕೆ ಮೂರು ದಿನ ಹಿಡಿತ ಯಾಕಂತ ಹೇಳಿದ ಅವನದು ಕೆಲವೆಲ್ಲ ಐಡಿಯಾಗಳನ್ನ ಸ್ಟೆಬಿಲೈಸ್ ಮಾಡಿಕೊಂಡು ಆಮೇಲೆ ನಾವು ಸಿಟಿ ಸ್ಕ್ಯಾನ್ ಮಾಡ್ಬೇಕಾಗ್ತದೆ ಹೊಟ್ಟೆ ಒಳಗೆ ಪ್ರಾಕ್ ಎಷ್ಟೋ ದಿವಸ ನಂತರ ಗೊತ್ತಾಗ್ತದೆ ಕೆಲವೊಮ್ಮೆ ಗೊತ್ತಾಗ್ತದೆ ಗೊತ್ತಾಗುವುದು ಇವರ ಹೇಳುವ ಪ್ರಕಾರ ನಾವು ಒಂದು ನಾಲ್ಕು ದಿನ ಬಿಟ್ಟೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಬೇಕು ಚಂದ್ರಶೇಖರ್ ಸರ್ ಅಲ್ಲಿ ಸರ್ ಅವರು ಹಿರಿಯ ವೈದ್ಯರಾಗಿ ಎಲ್ಲ ವಿಚಾರಗಳನ್ನು ತಾವು ಗಮನಿಸಿಕೊಂಡು ಬಂದಿದ್ದೀರಿ ಕಾರ್ಯಕ್ರಮದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಯಾಕೆ ಅಂತ ಹೇಳಿದ್ರೆ ಸರ್ಕಾರದವರು ಈ ಒಂದು ಹೋಗಿದ್ದಾರೆ ಡ್ರಾಪ್ ಈ ಕಾನೂನನ್ನು ಮಾಡಿದವನು ಸಂಪೂರ್ಣ ಅನನುಭವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ನಾಲ್ಕು ದಿನ ಕೂಡ ರೋಗಿಗೆ ಔಷಧಿ ಕೊಡದೆ ಒಂದೇ ಒಂದಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡದೆ ಬರೀ ಎ ಸಿ ರೂಮಲ್ಲಿ ಕುತ್ಕೊಂಡು ಅವ್ರ ಮಾತು ಇವ್ರ ಮಾತು ಕೇಳಿಕೊಂಡು ತಯಾರು ಮಾಡಿದಂತ ಕಾನೂನು ಯಾಕಂದ್ರೆ ಈ ಕಾನೂನ ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಏನು ಸಂಬಂಧ ಇಲ್ಲ ಆಮೇಲೆ ಉತ್ತರಗಳು ಇಲ್ಲ ಈಗ ಇದರಲ್ಲಿ ಹೇಳ್ತೇನೆ ಇವರೇನು ಹೇಳ್ತಾರೆ ಫಿಕ್ಸೆಡ್ ದರದಲ್ಲಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ಫಿಕ್ಸ್ ಅವರೇ ತುಂಬಾ ಹಾಸ್ಯಾಸ್ಪದವಾಗಿದೆ ಒಂದು ಕಾಯಿಲೆಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರೆ ಇಪ್ಪತ್ತು ಸಾವಿರದ ಒಳಗೆ ನಿಮ್ ಬಿಲ್ ಇರಬೇಕು ಸಪೋಸ್ ನಾವು ಖರ್ಚು ಮಾಡ್ತಾ ಖರ್ಚು ಮಾಡ್ತಾ ಇಪ್ಪತ್ತು ಸಾವಿರ ದಾಟಿದ ಮೇಲೆ ಏನ್ ಮಾಡ್ಬೇಕು ನಿಲ್ಲಿಸಬೇಕು ನಿಲ್ಲಿಸಬೇಕು ಅಥವಾ ಟ್ರೀಟ್ಮೆಂಟ್ ಕಂಟಿನ್ಯೂ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೇಕಾರೆ ಡಾಕ್ಟರ್ ಕೊಡಿ ಅಂತಾನೆ ಹೇಳುದಿಲ್ಲ ಪೇಷಂಟ್ ಕೊಡಿ ಅಂತಾನೆ ಹೇಳುದಿಲ್ಲ ನಿಮ್ಮ ಟ್ರೀಟ್ಮೆಂಟ್ ಇಪ್ಪತ್ ಸಾವಿರದ ಅಂತ ಹೇಳ್ತದೆ ಅಂದ್ರೆ ಅರ್ಥ ಇವತ್ತು ನಾವು ಎಣಿಸ್ಕೊಂಡು ಇವರು ಡಾಕ್ಟರ್ ಎಣಿಸಿಕೊಂಡ್ರು ವೈದ್ಯರೇ ಭರಿಸಬೇಕಂತ ವೈದ್ಯರೇ ಭರಿಸಬೇಕಂತ ಇದ್ರಲ್ಲಿ ಬರಲಿಲ್ಲ ಇದ್ರಲ್ಲಿ ಏನ್ ಬರ್ದಿ ಅಂತ ಹೇಳಿದ್ರೆ ನೀವು ಎಸ್ಟಿಮೇಟ್ ಕೊಟ್ಟು ನಾನು ಹಾಗೆ ಅರ್ಥ ಮಾಡ್ಕೊಂಡಿದ್ದೇನೆ ಸೊ ಅದಕ್ಕೆ ನಾಳೆ ಒಬ್ಬೊಬ್ರು ಇನ್ನೊಂದರ ಅರ್ಥ ಮಾಡ್ಕೊಳ್ಬೇಕು ಅಂತ ಅಪ್ರಬುದ್ಧ ಕಾನೂನು ಈ ಕಾನೂನು ಬಂದ್ರೆ ನಾವು ಹೋರಾಡುದಿಲ್ಲ ಇನ್ನೊಂದು ಆರು ತಿಂಗಳು ಬಿಟ್ಟು ಪೇಷಂಟ್ಗಳೇ ಹೋರಾಡ್ತಾರೆ ಸಾರ್ವಜನಿಕರೇ ಹೋರಾಡ್ತಾರೆ ಪೇಷಂಟ್ಗಳಿಗಾಗಿರ್ಲಿ ಅಥವಾ ಸಾರ್ವಜನಿಕರಿಗೆ ಇವತ್ತು ಅರಿವು ಬರಬೇಕು ಅನ್ನುವ ರೀತಿ ಈ ಒಂದು ಕಾನೂನು ಏನಾದ್ರು ಬಂದ್ರೆ ಖಂಡಿತ ನಮ್ಮ ಕರ್ನಾಟಕ ದೇಶದ ಕರ್ನಾಟಕ ರಾಜ್ಯದ ನಾವು ಏನು ಮೇಲೆ ಹೋಗ್ತಾ ಇದ್ದೀವಿ ಇದೀವಿ ಇದ್ದೇವೆ ಅದು ಇಪ್ಪತ್ತು ವರ್ಷ ಹಿಂದೆ ಹೋಗ್ತೀವಿ ನಾವು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಉಡುಪಿಯಲ್ಲಿ ಅಲ್ಟ್ರಾಸೌಂಡ್ ಮೆಷಿನ್ ಒಂದೇ ಒಂದು ಆಸ್ಪತ್ರೆಯಲ್ಲಿ ಜಸ್ಟ್ ಬಂದಿತ್ತಷ್ಟೇ ಅದೇ ಇವತ್ತು ನಾವು ಇವತ್ತು ಏನು ತ್ರೀ ಟೆಸ್ಟ್ ಲಾ ಎಂ ಆರ್ ಐ ಮೆಷಿನ್ ಪ್ರತಿ ಆಸ್ಪತ್ರೆಯಲ್ಲಿ ಬರುವಂತ ಹಂತದಲ್ಲಿ ಯಾರು ಇನ್ವೆಸ್ಟ್ ಈಗ ಇರೋದು ಮೆಷಿನ್ ಹಾಳದ ಮೇಲೆ ಹೊಸದಾಗಿ ಒಂದು ಮೆಷಿನ್ಗಳು ಬರೋದಿಲ್ಲ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದಿದೆಯೋ ಪ್ರಚೋದನೆ ಕೊಡ್ತಾ ಇದ್ದಾರೆ ಸರ್ಕಾರದವರು ಪ್ರಚೋದನೆ ಕೊಡ್ತಾ ವಲಸೆ ಹೋಗಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಡಾಕ್ಟರ್ ಇದ್ದಾರೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ಒಳ್ಳೆ ಉತ್ತಮವಾದ ಸೇವೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ನಮ್ಮ ಫಿಕ್ಸ್ ಕೊಡಿ ಹೋಗಿ ಅಂತ ಈ ಕಾನೂನು ಬರುದಲ್ಲ ಈ ಕಾನೂನು ಬರುತ್ತೆ ಅಂತ ಈ ಸುದ್ದಿ ಹಬ್ಸಿದ್ದಲ್ಲ ಅದರಿಂದಲೇ ಸುಕ್ಕಾಬಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಈವಾಗಲೇ ಯಾವ ಯಾವ ಡಾಕ್ಟರ್ ನಮ್ಮ ಆಸ್ಪತ್ರೆ ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರು ಯಾವ ಯಾವ ಡಾಕ್ಟರ್ ಹೊಸ ಆಸ್ಪತ್ರೆ ಕಟ್ಟಬೇಕಂತಿದ್ರು ಯಾರ್ಯಾರು ಹೊಸ ಮೆಷಿನ್ ತಗೊಳ್ಬೇಕಂತಿದ್ರು ಎಲ್ಲರೂ ಪೆಂಡಿಂಗ್ ಇಟ್ಟಿದ್ದಾರೆ ಇವಾಗ ಯಾರು ಡಾಕ್ಟರ್ ಗಳು ಹೊಸದಾಗಿ ಕಲ್ತು ಬಂದಿದ್ದವರು ನಾನೊಂದು ಪ್ರಾಕ್ಟೀಸ್ ಮಾಡ್ತೇನೆ ಇಲ್ಲಿ ಅಂತ ಯೋಚನೆ ಮಾಡ್ತಿದ್ದವರು ನನ್ಗೆ ಪರಿಚಯ ಇದ್ದ ಸಣ್ಣ ಹುಡುಗ್ರೆ ಎಂ ಬಿ ಎಸ್ ಎಂ ಡಿ ಕಲ್ತು ಮಗ್ದವ್ರು ನಾವು ಅಮೆರಿಕದ ಎಕ್ಸಾಮ್ ಅಂತಲೂ ಯೋಚನೆ ಮಾಡ್ತಾ ಇದ್ದೇನೆ ಬಿಡುವಿಲ್ಲದ ಸಮಯದ ನಡುವೆ ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ ಅದರ ನಡುವೆಯೇ ಇವತ್ತು ಜನರಿಗೆ ಎಕ್ಸಾಕ್ಟ್ ಯಾವ ವಿಚಾರ ಇದೆ ಅನ್ನೋದನ್ನ ತಲುಪಿಸುವುದ ಜವಾಬ್ದಾರಿ ಕೂಡ ಇವತ್ತು ಮಾಧ್ಯಮದ ಮೇಲಿದೆ ಸೊ ಒಂದು ಮಾಧ್ಯಮದ ವರದಿಗಾರನಾಗಿ ಆ ಜವಾಬ್ದಾರಿಯನ್ನು ಪ್ರಯತ್ನವನ್ನು ಮಾಡ್ತೇನೆ ಒಂದು ಕೇಳೋದಿಷ್ಟೇ ಎಲ್ಲ ನಮ್ಮ ಜನಸಂಖ್ಯೆ ಏನಿದೆ ಉಡುಪಿ ಜನರ ಏನಿದೆ ನಮ್ಮ ವೈದ್ಯರೊಂದಿಗೆ ನಿಲ್ಲಿ ನೀವು ನೀವು ವೈದ್ಯರು ತುಂಬಾ ಜಾಸ್ತಿ ದುಡ್ಡು ವಸೂಲಿ ಮಾಡ್ತಾರೆ ಆಸ್ಪತ್ರೆಯವರು ತುಂಬಾ ಜಾಸ್ತಿ ಕಾಸ್ಟ್ಲಿ ಮಾಡ್ತಾರೆ ಅಂತ ಕೆಟ್ಟ ಬಾವನ್ನು ಇಟ್ಕೊಳ್ಳೋದು ಬೇಡ ನಾವೆಲ್ಲ ನಿಮ್ಮೊಂದಿಗೆ ಇದ್ದೇವೆ ಉತ್ತಮವ್ಕಬಹುದು ಅನ್ನು ಕುರಿತಾಗಿ ಕೂಡ ಇವತ್ತು ಜನ ಆಲೋಚಿಸಬೇಕಾಗಿದೆ ಅಂತ ಹೇಳಿ ಮೂರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಾಗಿ ಧನ್ಯವಾದಗಳು ಬಹುಶಃ ತಮ್ಮ ನ್ಯಾಯಮಾರ್ಗದಲ್ಲಿ ವಿಜಯ್ ಆಗ್ತೀರಾ ಅನ್ನುವಂಥ ಭರವಸೆ ಕಾರ್ಯಕ್ರಮವನ್ನು ಇವತ್ತು ಮನಸೋ ಇಚ್ಛೆ ರೂಲ್ಸ್ ಗಳನ್ನ ಮಾಡುವಂತದ್ದು ಇವತ್ತು ಟಿಪ್ಪು ಜಯಂತಿಯನ್ನೋ ಅಥವಾ ಮಾಡಿದಷ್ಟು ಸುಲಭ ಅಲ್ಲ ಬದಲಿಗೆ ವೈದ್ಯರ ಹೆಸರಲ್ಲಿ ನೀವು ಕಾನೂನು ತರುವಂತಹ ಹೆಸರಿನಲ್ಲಿ ಬೇರೆಯವರ ಪ್ರಾಣದೊಟ್ಟಿಗೆ ನೀವು ಆಟ ಆಡ್ತಾ ಇದ್ದೀರಾ ಅಂತಾನೆ ಹೇಳ್ಬಹುದೇನೋ ಇವತ್ತು ಈ ನಿರ್ಧಾರ ಇನ್ನು ಮುಂದೆ ಯಾವ ನಿಲುವನ್ನ ಪಡೆದುಕೊಳ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಲ್ಲಿಗೆ ಈ ಒಂದು ಚರ್ಚೆನ ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ